ತಲ್ಲಿ ಅರಳುವ ಗುಲಾಬಿ ನಕ್ಷತ್ರ ನನ್ನ ಕವನ ಕತ್ತಲೆಯಲ್ಲಿ ಕಾಣುವ ಬೆಳಕು ಬಂಡಾಯದ ಈ ಕವನ ಬಂಡಾಯದ ಈ ಕವನ ಬಂದ ಪ್ರೀತಿಸುವ ಬಡವರ ಮಗಳು ನಿರಾ ಅಗುಳು ಜೀವನನ್ನ ಕವನ ಜೀವನನ್ನ ಕವನ ಕಾಡಿನ ನಡುವೆ ಕಂಗೆಟ್ಟವರಿಗೆ ಕಂಡ ದಾರಿ ಕವನ ನಡುರಾತ್ರಿಯಲ್ಲಿ ನಡುಗುವ ಜನತೆಗೆ ಧೈರ್ಯ ಕೊಡುವ ಕವನ ಕಾಡಿನ ನಡುವೆ ಕಂಗೆಟ್ಟವರಿಗೆ ಕಂಡ ದಾರಿ ಕವನ ನಡುರಾತ್ರಿಯಲ್ಲಿ ನಡುಗುವ ಜನತೆಗೆ ಧೈರ್ಯ ಕೊಡುವ ಕವನ ನನ್ನ ಜನದೊಡನೆ ನಾನಾಡಿದ ಮಾತು ನಾನು ಕೊಡುವ ಕವನ ನನ್ನ ಜನರ ಒಡಲ ಕವನ ನನ್ನ ಒಡಲ ಕವನ ನನ್ನ ಒಡಲ ಮನೆ ನಮ್ಮದು ನಮ್ಮ ಮನೆಗೂ ಕೊನೆಯಲ್ಲಿ ಇನ್ನೊಂದು ಮನೆ ಇತ್ತೇನೋ ಅದರ ಛಾವಣಿ ಕುಸಿದು ಕೇವಲ 3-4 ಅಡಿ ಎತ್ತರದ ಮಣ್ಣಿನ ಗೋಡೆ ಮಾತ್ರ ಇದ್ದವು ನಾನಲ್ಲದೆ ಬೇರೆ ಮನೆಗಳ ಹುಡುಗರು ಆ ಮೋಟು ಗೋಡೆಗಳ ಮೇಲೆ ನಿಂತು ಕೆಲಸಕ್ಕೆ ಹೋಗಿರುವ ಅವ್ವ ಅಪ್ಪರನ್ನ ದೂರಕ್ಕೆ ಕಣ್ಣು ಹಾಯಿಸಿ ಹುಡುಕುತ್ತಿದ್ದೆವು ಹುಡುಕುತ್ತಿದ್ದೆವು ಕೆಲವು ಸಲ ಅವೋ ಅವೋ ಮನೆ ಬೇಗ ಬರ್ಬೇಕು ಅಪ್ಪ ಬೇ ಬಾಪ ಯಾರೇ ಎಂದು ಹೆತ್ತವರಿಗೆ ಕೂಗಿ ಹೇಳುತ್ತಿದ್ದೆವು ಕೂಗಿ ಹೇಳುತ್ತಿದ್ದೆವು ಆ ಕೂಗು ಅವ್ರಿಗೆ ಕೇಳಿಸ್ತಿತ್ತೋ ಇಲ್ವೋ ನಾವು ಅವ್ರಿಗೆ ಕಾಣಿಸ್ತಿದ್ವೋ ಇಲ್ವೋ ಅದೊಂದು ನಮಗೆ ಗೊತ್ತಿರಲಿಲ್ಲ ಈ ಮೋಟುಗೋಡೆಗಳಿಗೆ 500-600 ಅಡಿ ಅಂತರದಿಂದ 500 ಜಮೀನು ಪ್ರಾರಂಭವಾಗುತ್ತಿತ್ತು ಆ ಜಮೀನಿನಲ್ಲಿ 500 ಚಂದವಾದ ಮನೆ ದೊಡ್ಡದಾದ ಬಾವಿ ಪಂಪ್ ಸೆಟ್ ಮನೆ ಇದ್ವು ಈ ಬಾವಿಯಿಂದ ಅವರ ಹೊಲ ಗದ್ದೆಗಳಿಗೆ ನೀರು ಹರಿಯುತ್ತಿತ್ತು ನೀರು ಹರಿಯುತ್ತಿತ್ತು ಎಂದಿನಂತೆ ಹುಡುಗರೆಲ್ಲ ಆ ಮೋಟುಗೋಡೆಗಳ ಮೇಲೆ ನಿಂತು ಕೆಲಸಕ್ಕೆ ಹೋಗಿರುವ ಅವ್ವ ಅಪ್ಪರನ್ನ ಹುಡುಕುತ್ತಿದ್ದಾಗ ನಮಗೆ ಒಂದು ನೋಟ ಕಾಣಿಸ್ತು ಒಂದು ನೋಟ ಕಾಣಿಸ್ತು ಬೆಳ್ಳನೆ ಎರಡೆತ್ತು ಬೆಳ್ಳಿಯ ಬಾರುಗೋಲು ಬೆಳ್ಳನೆ ಎರಡೆತ್ತು ಬೆಳ್ಳಿಯ ಬಾರುಗೋಲು ಬಂಗಾರದ ಸಡ್ಡೆ ಬಲಗೈ ಬಂಗಾರದ ಸಡ್ಡೆ ಬಲಗೈಲಿ ಹಿಡುಕೊಂಡು ಬಂಗಾರದ ಸಡ್ಡೆ ಬಲಗೈಲಿ ಹಿಡುಕೊಂಡು ಹೊನ್ನ ಬಿತ್ತಾರು ಒಳಿಸಾಲ ಹೊನ್ನ ಬಿತ್ತಾರು ಒಳಿಸಾಲ ಹೊಲದಲ್ಲಿ ಇಬ್ಬರ ಮನುಷ್ಯರ ಹೆಗಲ ಮೇಲೆ ನೊಗ ಹೂಡಿ ಇನ್ನಿಬ್ರು ಹೊಲ ಉಳ್ತಿದ್ರು ನೊಗ ಹೊತ್ತಿದ್ದ ಇಬ್ಬರು ವ್ಯಕ್ತಿಗಳು ಎತ್ತುಗಳಂತೆ ಮುಂದೆ ಹೋಗ್ತಾ ಇದ್ರೆ
ಇನ್ನೊಬ್ಬ ಹಿಂದಿನಿಂದ ಚಾಟಿ ತಿರುಗಿಸ್ತಾ ತಿರುಗಿಸ್ತಾ ಉಳಿಮೆ ಮಾಡುತ್ತಿದ್ದ ದೃಶ್ಯ ಮೋಜ ಮೋಜಿನಂತೆ ಇಬ್ಬರು ವ್ಯಕ್ತಿಗಳಲ್ಲಿ ಒಬ್ಬ ನನ್ನಪ್ಪ ಎಂದು ಗೊತ್ತಾದ ಕ್ಷಣದಿಂದ ನನ್ನಲ್ಲಿ ವಿಚಿತ್ರವಾದ ಸಂಕಟ ಶುರುವಾಯಿತು. ಎಂಥ ಕಷ್ಟ ಬಂತು ಎಂದದ್ದು ನನ್ನ ಕಿವಿಗೆ ಬಿದ್ದು ಮನಸ್ಸಿನ ನೋವು ಇಮ್ಮಡಿಯಾಯಿತು. ಗದ್ದೆಯಲ್ಲಿ ಎತ್ತ ಆಗಿ ದುಡಿದ ನನ್ನಪ್ಪ ಸಂಜೆ ಮನೆಗೆ ಬಂದಾಗ ಅವ್ವ ಅವನ ಭುಜಕ್ಕೆ ಎಣ್ಣೆ ಕಾಯಿಸಿ ಹಚ್ಚುತ್ತಿದ್ದಳು. ಅಪ್ಪನಿಗೆ ಮೂರು ಕಡೆ ಚೂರು ಚೂರು ಭೂಮಿ ಇತ್ತು. ಮನೆಗೆ ಹತ್ತಿರದಲ್ಲಿದ್ದ ಹೊಲ, ಪಾಲಿಗೆ ಮಾಡುತ್ತಿದ್ದ ಹೊಲ, ಅದರ ಒಡೆಯರು ಮಾಗಡಿಪೇಟೆಯಲ್ಲಿದ್ದ ಬ್ರಾಹ್ಮಣರು, ಅವರನ್ನು ನಾವು ಐನೋರೆ ಎನ್ನುತ್ತಿದ್ದೆವು. ಆ ಹೊಲದ ಒಡೆಯರು ಬಹು ಉದಾರಿಗಳು. ಮಗ ಮಗ ಮಾಗಡಿ ಮಾಗಡಿಗೆ ಹೋಗುವ ಬಾರ್ಲಾರ್ ಮನೆಗೆ ಬಾರ್ಲ ಮಗ. ಅವರ ಮನೆಯಲ್ಲಿ ಉಳಿದಿದ್ದ ಪೂರಿ ಚಿತ್ರಾನ್ನ ಇತ್ಯಾದಿಗಳನ್ನ ನಮಗೆ ಕೊಡ್ತಾ ಇದ್ರು. ಈ ತಿಂಡಿಗಳನ್ನ ನಾನು ಎಂದೂ ತಿಂದಿರಲಿಲ್ಲ. ಅವುಗಳು ರುಚಿಯೋ ರುಚಿ. ಇದಲ್ಲದೆ ಐನೋರು ಹಳೆಯದಾದ ಸ್ವಲ್ಪ ಹರಿದು ಹೋದ ತಮ್ಮ ಮಗನ ಅಂಗಿ ಶರಾಯಿಗಳನ್ನು ನನಗೆ ಕೊಡ್ತಾ ಇದ್ರು. ಅವ್ರ ಮಗ ನನಗಿಂತ ದೊಡ್ಡವನಾದ್ರಿಂದ ಅವು ನನಗೆ ತೊಗಳೆ ತೊಗಳೆ ಆಗ್ತಾ ಇದ್ವು. ಆದರೂ ಅವುಗಳನ್ನು ನೀಟಾಗಿ ಮಡಚಿಕೊಂಡು ನಾನು ಧರಿಸ್ತಾ ಇದ್ದೆ. ಇವುಗಳನ್ನು ಧರಿಸ್ತಾ ಇದ್ದಿದ್ದರಿಂದ ನನ್ನ ಊರಿಗೆ ಇತರ ಹುಡುಗರಿಗಿಂತ
ವಿಚಿತ್ರವಾಗಿ ಕಾಣಿಸ್ತಾ ಇದ್ದೆ. ಈ ಸಮಯದಲ್ಲೇ ಊರಿಗೆ ಒಬ್ರು ಗುರುಗಳು ಬಂದ್ರು. ಹದಿನಾಲ್ಕು ದಿನಕ್ಕೆ ಈ ಭೂಮಿ ಮೇಲೆ ಬೆಂಕಿ ಬೆಂಕಿ ಮಳೆ ಸುರಿಯುತ್ತೆ. ಪ್ರಳಯ ಪ್ರಳಯ ಪ್ರಳಯವಾಗುತ್ತೆ. ಎಲ್ಲ 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 ನಾಶವಾಗುತ್ತೆ. ಹೋದರು ಇಂಥ ಸಮಯವನ್ನೇ ಕಾಯ್ತಾ ಇದ್ದ ಕೆಲವು ಕಿಲಾಡಿಗಳು. ಜನವೆಲ್ಲ ಬೇಕು ಬೇಕಾದ ಅಡಿಗೆಯನ್ನು ಮಾಡಿಕೊಂಡು ಊಟ ಮಾಡಿ ಆಸೆ ತೀರಿಸ್ಕೊಳ್ಬೇಕು ಎಂದು ತಮ್ಮ ನೆಂಟರಿಷ್ಟನ್ನು ಕರೆಸಿ ಕೊನೇ ಸಲ ಮುಖ ಮುಖ ನೋಡ್ಕೊಂಬಿಡಿ ಎಂದು ಸಲಹೆ ಮಾಡಿದರು. ಸಾವಿನ ಭಯದಿಂದ ಬಡವರು ಹಬ್ಬ ಮಾಡಿದರು. ಶ್ರೀಮಂತರಂತೂ ಅನ್ನ ಸಂತರ್ಪಣೆಯನ್ನೇ ಏರ್ಪಡಿಸಿದರು. ಇದರ ಪ್ರಯೋಜನವನ್ನ ನಮ್ಮ ಕೇರಿಯ ಜನ ಚೆನ್ನಾಗಿಯೇ ಪಡೆದ್ರು. ತಂದೆ ತಾಯಿ ಇಬ್ಬರು ಕೆಲಸಕ್ಕೆ ಹೋದಾಗ ನಾನೊಬ್ಬನೇ ಮನೆ ಕಾಯ್ತಾ ಇದ್ದೆ. ಕೋಳಿಗಳನ್ನು ಹುಡುಕಿ ಕವಚ್ತಾ ಇದ್ದೆ. ಪುಟ್ಟದಾದ ಸೀಮೆಣ್ಣೆ ದೀಪನ ಹಚ್ಚಿಡ್ತಿದ್ದೆ. ತಂದೆ ತಾಯಿ ಬಂದವರೇ ಅಡುಗೆಗೆ ಸಿದ್ಧತೆ ಮಾಡ್ತಿದ್ರು. ಕೆಲವು ದಿನ ಗೆಣಸನ್ನೇ ಬೇಯಿಸಿ ತಿಂತಾ ಇದ್ವಿ. ಇನ್ನೂ ಕೆಲವು ದಿನ ಕಡಲೆಪುರಿ ತಿಂದು ನೀರು ಕುಡಿದು ಮಲಗ್ತಾ ಇದ್ವಿ. ಚೂರು ಹೊಲದಲ್ಲಿ ಬೆಳೆದದ್ದು ತಂದೆಯ ಮೇಲಿದ್ದ ಸಾಲದ ಬಡ್ಡಿಗೆ ಸಾಕಾಗುತ್ತಿತ್ತು. ಕೂಲಿಯ ಹಣ ಕುಟುಂಬದ ನಿರ್ವಹಣೆಗೆ ಸಾಕಾಗುತ್ತಿರಲಿಲ್ಲ. ನನ್ನ ತಾಯಿ ಸಾವನದುರ್ಗದ ಕಾಡಿಗೆ ಹೋಗಿ ಸೌದೆಯನ್ನು ತರುತ್ತಿದ್ದಳು. ಆ ಸೌದೆಯನ್ನು ಸಂತೆಯಲ್ಲಿ ಮಾರುತ್ತಿದ್ದಳು. ಸಾವನದುರ್ಗದಿಂದ ಕೆಲವೇ ಮೈಲಿ ದೂರದಲ್ಲಿರುವ ಮಂಚಿನ ಬೆಲೆಯೇ ನನ್ನ ತಾಯಿಯ ತವರು. ಮಗ ಅವ್ವ ಮಗ ಇಕ್ಕ ಕೊಬ್ಬು ತಿನ್ನು ಮಗ. ಬೆಟ್ಟ ಹತ್ತಿ ಊರ್ ನೋಡ್ದೆ. ನಿಮ್ಮಜ್ಜಿ ತಾತನ ನೆನಪಾಯ್ತು. ಎಂದು ಹೇಳಿ ಕಣ್ಣೀರು ಒರೆಸಿಕೊಳ್ಳುತ್ತಿದ್ದಳು. ಆಗ ಕೊಂಚ ಕಾಲ ಮಂಚದ ಬೆಲೆಯ ಮೋಹಕ್ಕೆ ನಾನು ಒಳಗಾಗುತ್ತಿದ್ದೆ. ಹಳ್ಳ ಕೊಳ್ಳ ಹಾರೋದೆ ನಮ್ ಲಾಂಗ್ ಜಂಪು, ಬೇಲಿ ಗೀಲಿ ಎಗರೋದೆ ನಮ್ ಐ ಜಂಪು, ಕಬ್ಬಿನ ಕಂತೆ ಎತ್ತೋದೆ ನಮ್ ವೇಟ್ ಲಿಫ್ಟಿಂಗು, ಕಬ್ಬಿನ ಕಂತೆ ಎತ್ತೋದೆ ನಮ್ ವೇಟ್ ಲಿಫ್ಟಿಂಗು, ಗೋಡನ ಮ್ಯಾಗಿನ ಪೈಣಾನೇ ನಮ್ ಕಾ
ಎದುರಿಗಿದ್ದ ಸಂಸಾರ ನಮ್ಮಂತೆ ಬಡವರದು. ಗಂಡ ಕುಳ್ಳಕ್ಕೆ ಸಣ್ಣಕ್ಕಿದ್ದ, ಸದಾ ಬೀಡಿ ಸೆತ್ತಾ ಇದ್ದ. ಇವನ ಹೆಂಡತಿ ಭಾರಿ ಗಟ್ಟಿ ಮುಟ್ಟಾದ ಹೆಂಗಸ, ದಿನವೂ ಅವನನ್ನು ಹೊಡೆಯುತ್ತಿದ್ದಳು. ಗಂಡ ಒಂದು ದಿನವೂ ತಿರುಗೇಟ್ ಕೊಟ್ಟವನ, ಎದುರು ನಿಂತು ಮಾತನಾಡಿದವನು ಅಲ್ಲ. ನಾನು ಹೇಳ್ದ ಕೇಳ್ಕೊಂಡು ಬಿದ್ದಿದ್ಯೋ ಸರಿ ಹೋಯ್ತು, ಹಿಂಗೆ ನಿಗಿದ್ಯೋ. ಈತನ ಜೀವದ ಗೆಳೆಯ ಮೇಗಳ ಹಟ್ಟಿಯಲ್ಲಿದ್ದ. ಇವರ ಗೆಳೆತನ ಯಾವ ಮಟ್ಟಕ್ಕೆ ಹೋಯ್ತಂದ್ರೆ, ಸಂಖ್ಯೆ ಬಾಳ್ಯ ಜೋಡಿ ಫೋಟೋ ಸ್ಟುಡಿಯೋಗೆ ಹೋಗಿ ಜೊತೆಯಾಗಿ ನಿಂತು ಫೋಟೋ ತೆಗೆಸ್ಕೊಂಡ್ರು. ನಾಲ್ಕು ಬೆರಳಿಗೆ ನಾಲ್ಕು ನಾಲ್ಕು ಉಂಗುರ ಇಡುವವರ, ನಾಲ್ಕು ಬೆರಳಿಗೆ ನಾಲ್ಕು ನಾಲ್ಕು ಉಂಗುರ ಇಡುವವರ, ನಡುವಳು ಮುಂಡುದಾರ ಕೋಣ್ಯಾಗ ನಿಂತು ಮಾತಾಡ್ತಾರ. ಅರಳಿ ಕೂಡ ಈ ಫೋಟೋವನ್ನ ಮನೆಯಲ್ಲಿ ನೇತು ಹಾಕಿದರು. ಈ ಫೋಟೋವನ್ನ ಜನ ಜನ ಚಕಿತರಾಗಿ ನೋಡುತ್ತಿದ್ದರು. ಆದರೆ ಇದ್ದಕ್ಕಿದ್ದಂತೆ ಅವರ ನಡುವೆ ಜಗಳವಾಗಿ ಇಬ್ಬರ ಸ್ನೇಹ ಕಡಿದು ಹೋಯಿತು. ಅಂದೇ ಇಬ್ಬರು ತಮ್ಮ ಮನೆಗಳಲ್ಲಿದ್ದ ಫೋಟೋದ ಗಾಜು ತೆಗೆದು ಒಂದಾಗಿದ್ದ ಭಾವಚಿತ್ರವನ್ನು ಅರ್ಧಕ್ಕೆ ಕತ್ತರಿಸಿ ಅರ್ಧಕ್ಕೆ ಮಾತ್ರ ಗಾಜು ಹಾಕಿಸಿಕೊಂಡರು. ಅಂದಿನಿಂದ ಅವರ ಮನೆಯಲ್ಲಿ ಪೂರ್ಣ ಫ್ರೇಮ್ ಇದ್ದರೂ ಅರ್ಧ ಫೋಟೋ ವಿಲಕ್ಷಣವಾಗಿತ್ತು, ಒಡೆದ ಸ್ನೇಹದ ಸಂಕೇತವಾಗಿತ್ತು. ಹಾ ಮೈತ್ರ ನೀಯನ್ನ, ಹಾ ಮೈತ್ರ ನೀಯನ್ನ, ಎಲ್ಲಿಗೆ ಕರೆದೊಯ್ಯುವೆಯೋ. ಸಿದ್ಧಲಿಂಗಯ್ಯನವರು ಪಾತ್ರ ಮಾಡೋದಕ್ಕೆ ಏಳು ಜನ ನಟ ನಟಿಯರು ಸೈಡ್ ವಿಂಗ್ನಲ್ಲಿ ಕ್ಯೂನಲ್ಲಿ ಕಾಯ್ತಾ ಇದ್ದಾರೆ. ಅಗೋ ಗ್ರಾಮ ದೇವತೆ ಬರ್ತಾ ಇದ್ದಾಳೆ. ದಲಿತರೇ ಇದ್ದ ಮೇಗಳ ಹಟ್ಟಿಯಲ್ಲಿ
ಒಂದು ದಿನ ಬೆಳಿಗ್ಗೆ ಸಂಭ್ರಮವೋ ಸಂಭ್ರಮ. ಮಂತ್ರಿಗಳು ಬರೋ ಒತ್ತಾತು ಅಂದ್ರು ತಮಾಷೆ ಆಡ್ತೀರಂತವ. ಆಮೇಲೆ ನನ್ಗೆ ಫುಲ್ ಬಾಟ್ಲಿ ಕೊಡ್ಸ್ಬಿಡ್ಬೇಕು. ಕುಲವನರಿಯದೆ ತನುಮನದಿಂದ ಏಕೆ ನಿಂತಿರುವೆ ಅಧಮ. ನೋಡ್ತ ನಡೆಯಲೆ ಕಂಚ ಆಟ ಆಟಲಲ್ಲಿ ಕಣ್ ಮುಂದೆ ನಿಂದ್ರು. ಲೇ ಹೇಳ ಯಾಕೆ ಮಂತ್ರಿಗಳು ಬರೋ ಒತ್ತಾತು ಅಂದ್ರೆ ತಮಾಷೆ ಆಡ್ತವಲೇವು. ಅಮ್ಮಿ ಏನೋ ಶಬ್ದ ಕೇಳಿಸ್ತಾಯ್ತಲೆ. ಲೇ ಮಂತ್ರಿಗಳು ಬರ್ತಾವ್ರಲೆ. ಅಕ್ಕ ಈ ಮಂತ್ರಿಗಳು ಅಂದ್ರೆ ಹೆಂಗಿರ್ತಾರಕ್ಕ? ನಾನು ನೋಡಿಲ್ಲ ಕಣಮಿ, ನೋಡದಂತೆ ಸುಮ್ಮನಿರು. ಕತ್ತಲಾಗಿ ಜನ ಕಂಗಾಲಾದ್ರು. ಮನೆ ಮನೆಗೂ ದುಡ್ಡು ಎತ್ತಿ ಮಾಡಿದ ಸಮಾರಂಭ ಶುರುವಾಗಲೇ ಇಲ್ಲ. ತಂದಿದ್ದ ಬಾಡಿಗೆ ಕುರ್ಚಿಗಳನ್ನು ಹಿಂದಕ್ಕೆ ಕಳುಹಿಸಿದರು. ಆ ನಿಜಲಿಂಗಪ್ಪನವರ ಸರ್ಕಾರದಲ್ಲಿದ್ದ ಕೆ ಪ್ರಭಾಕರ್ ಎಂಬ ದಲಿತರೇ ಆ ಮಂತ್ರಿ ಎಂದು ನನಗೆ ಮಸುಕಾಗಿ ನೆನಪು. ನನ್ನ ತಂದೆಗೆ ನನ್ನನ್ನು ಕಂಡ್ರೆ ಬಹಳ ಪ್ರೀತಿ. ತಂದೆ ಕೆಲವು ಸಲ ಊರ ಹೋಟೆಲ್ಗೂ ಕರ್ಕೊಂಡು ಹೋಗ್ತಿದ್ದ. ಮಗ ಏ ಮಗ ಅಪ್ಪಯ್ಯ ಬಾ ಬಾ ಹತ್ತು ಹತ್ತು. ನನಗೆ ಏನ್ ಬೇಕು? ಇಡ್ಲಿ ಇಡ್ಲಿ ಕೊಡಿ ಸ್ವಾಮಿ. ಜರೆ ದಾಟಿ ಬರ್ಲಿಕ್ಕಿಲ್ಲ. ಆಯ್ತು ಸ್ವಾಮಿ. ಚೆನ್ನಾಗಿರುತ್ತೆ ಕಳಿಸಿ. ಹಾ ಕೈ ಚಾಚ್ಬಿಟ್ಟ ಲೇಟ್ ಬೇರೆ ಗೊತ್ತಿ ನಿಮ್ಗೆ.
ಕೂತಿದ್ದ ಇಡ್ಲಿಯನ್ನು ತಿನ್ನಲು ಪರಮಾನಂದವಾಗುತ್ತಿತ್ತು. ಇಡ್ಲಿಯ ರೂಪ, ಮೃದುತ್ವ, ರುಚಿಯಲ್ಲಿ ಮುಳುಗಿ ಹೋಗಿರುತ್ತಿದ್ದ ನಮಗೆ ಬೇರೆ ವಿಚಾರಗಳು ಅನವಶ್ಯಕವಾಗಿದ್ದವು. ದೊಡ್ಡಪ್ಪ ದೊಡ್ಡಪ್ಪ ಹೆಂಡ ಬಾಡು ಚಾಕಣ ಏ ಬಂದನಡೆ ಏ ತಡೆ ಬಂದೆ ನಾ ಬಾರಲ್ಲಿ ನನ್ನ ಮಗನ ನಿದ್ದೆ ಬರಲ ಕಣೆ ಅಣ್ಣ ಇರ್ಲಿ ಬಿಡಿ ಬುದ್ಧಿ ಇರ್ಲಿ. ನಮಸ್ಕಾರ ಬುದ್ಧಿ. ನಮಸ್ಕಾರ. ಏನು ಚಿಕ್ಕದ ಕೊಡ್ಲ ಅಥವಾ ದೊಡ್ಡದ ಕೊಡ್ಲ? ಚಿಕ್ಕದ ಯಾವತ್ತಾದ್ರೂ ತಗೊಂಡಿದ್ದೇನೆ. ಬಾಬಾ
ಶಾಲೆಗೆ ಹೋಗಲ್ಲ, ಅಲ್ಲಿ ಮೇಷ್ಟ್ರು ಹೊಡಿತಾರೆ. ನಿನ್ನೊಬ್ಬನ್ನೇ ಹೊಡಿಯೋದು ನೋಡಿ, ನಾನು ಹೇಳ್ತೀನಿ ನಡೀಲ. ಹೋಗೋದಪ್ಪ, ನಾನು ಶಾಲೆಗೆ ಹೋಗಲ್ಲ. ನನ್ನ ಹತ್ರ ತಪ್ಪಿಸ್ಕೊಂಡ್ಬಿಡ್ತೀನಿ. ನೀನು ಪಾತಾಳಕ್ಕೆ ಹೋದ್ರು ಬಿಡಲ್ಲ. ದೊಡಪ್ಪನ ಶಾಲೆ ದೊಡಪ್ಪ ಹಾಕಿ ಕಪ್ಪನೆಯ ಕೋಟು ತೊಟ್ಟ ಬೆಳ್ಳಗಿನ ಎತ್ತರದ ವ್ಯಕ್ತಿ ಬಹಳ ಕಟ್ಟುನಿಟ್ಟು ಸ್ಟ್ಯಾಂಡ್ ಅಪ್ Thank you.
ನಾಗಪ್ಪಾಚಾರ್ ಒಳ್ಳೆ ಗುರುಗಳು. ನಮ್ಮನ್ನೆಲ್ಲ ಸಾಲಾಗಿ ನಿಲ್ಸಿ ಊರ್ ತುಂಬಾ ಮೆರವಣಿಗೆ ಮಾಡಿಸ್ತಿದ್ರು. ಅವರು ಮುಂದೆ ನಾವೆಲ್ಲ ಹಿಂದೆ. ಕಡ್ಡಾಯ ಶಿಕ್ಷಣ ಜಾರಿಯಲ್ಲಿದೆ. ಈ ಮೆರವಣಿಗೆ ದಲಿತರ ಕೇರಿಗೂ ಹೋಗುತ್ತಿತ್ತು. ಮೆರವಣಿಗೆ ಆದ್ಮೇಲೆ ಗುರುಗಳು ಎಲ್ಲರಿಗೂ ಪೆಪ್ಪರ್ಮೆಂಟ್ ಹಂಚುತ್ತಿದ್ದರು. ಒಂದು ದಿನ ಸಂಜೆ ನಾನು ಹಟ್ಟಿಯಲ್ಲಿ ನಿಂತಿದ್ದೆ. ನೂರಾರು ಜನ ತುಂಬಿರುವ ಮೆರವಣಿಗೆ ನಮ್ಮನೆ ಕಡೆಯೇ ಬರುತ್ತಿತ್ತು. ಮೆರವಣಿಗೆ ಮುಂದೆ ಕುದುರೆ, ಕುದುರೆ ಮೇಲೆ ದೊಡ್ಡಪ್ಪ. ಕುದುರೆಯ ನೇರಿ ಬರುವ ಕುವರ ನೋಡಿರೆ ಚೆಲುವ ಕಾಣುವ ನನ್ನ ಮಗ. ನನ್ನ ದೊಡ್ಡಪ್ಪ ಆಲಯ್ಯ ಮಾಗಡಿ ಪುರಸಭೆಗೆ ಚುನಾವಣೆಯಲ್ಲಿ ನಿಂತು ಗೆದ್ದಿದ್ದರು. ವಿಜಯೋತ್ಸವದ ಮೆರವಣಿಗೆ ಬರುತ್ತಿತ್ತು. ಒಂಟೆಯ ಮೇರಿ ಬರುವ ಬಂಟನ ನೋಡಿರೆ ಬಂಟ ಕಾಣುವ ನನ್ನ ಮಗ. ದೊಡ್ಡಪ್ಪ ಕುದುರೆಯಿಂದ ಇಳಿದರು. ಅಜ್ಜಿಯ ಕಾಲಿಗೆ ನಮಸ್ಕರಿಸಿದರು. ಮೆರವಣಿಗೆ ಮರಳಿತು. ನನ್ನ ದೊಡ್ಡಪ್ಪ ದಲಿತರಲ್ಲೇ ವಿದ್ಯಾವಂತರಾದ, ಧೈರ್ಯವಂತರಾದ ವ್ಯಕ್ತಿ. ನೇಗಿಲ ಗುರುತನ್ನು ಕೊಟ್ಟು ಚುನಾವಣೆಗೆ ನಿಲ್ಲಿಸಿ ಒಂದು ಪೈಸೆ ಖರ್ಚಿಲ್ಲದಂತೆ ಜನ ಅವರನ್ನು ಪುರಸಭೆಗೆ ಆರಿಸಿದರು. ಪ್ರಾಮಾಣಿಕತೆಯಿಂದ ದುಡಿದ ದೊಡ್ಡಪ್ಪ ಒಳ್ಳೆಯ ಹೆಸರು ಪಡೆದರು. ನನ್ನ ದೊಡ್ಡಪ್ಪ ಬಹಳ ಕಟ್ಟುನಿಟ್ಟು. ಜೈಮಿನಿ ಭಾರತ ಓದುವುದು ಅವರ ಹವ್ಯಾಸವಾಗಿತ್ತು. ಮಂಚನ ಬೆಲೆಯ ತಾತ ಮಹಾತ್ಮ ಗಾಂಧಿಯರ ಭಾಷಣ ಕೇಳಿದ್ದ. ಮನಲಾಗೋ ಮಾಗಡಿಗಿಂತ ಮಂಚನ ಬೆಲೆ ವರ್ಣಮಯವಾಗಿತ್ತು. ಮನಲಾಗೋ 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 ಮೇರೋ ಯಾರೋ ಫಕೀರಿ ಲಾಗೋ ಮೇರೋ ಯಾರೋ ಫಕೀರಿ ಲಾಗೋ ಮೇರೋ ಯಾರೋ ಫಕೀರಿ. ನಮ್ಮ ತಾತನ ಹೆಸರು ಪೂರಯ್ಯ. ಬಹಳ ಜೋರಿನ ಮನುಷ್ಯ. ಈತನ ಧ್ವನಿ ಕೇಳಿ ಮನೆಯ ಹೆಂಗಸರು ಗಡಗಡ 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 ನಡುಗುತ್ತಿದ್ದರು. ತಾತ ಮಹಾತ್ಮ ಗಾಂಧಿಯರ ಮಾತು ಕೇಳಿದ್ದ. ಗಾಂಧೀಜಿಯವರು ತಮ್ಮ ಭಾಷಣದಲ್ಲಿ ಒಂದು ದಿನ, ಯಾರು ಕುಡಿಯುವುದಿಲ್ಲವೋ ಅವರು ಕೈಯೆತ್ತಿ ಎಂದಾಗ ತಾತನು ಕೈಯೆತ್ತಿದ್ದ. ಆದ್ದರಿಂದ ಈ ಮನೆಯಲ್ಲಿ ಮದ್ಯಪಾನವಿರಲಿಲ್ಲ. ಹಾ, ಇಲ್ಲಿಯ ಗ್ರಾಮ ದೇವತೆಯ ಹಬ್ಬ ಸ್ವಾರಸ್ಯಕರ. ಹಬ್ಬದಲ್ಲಿ ದೇವರು ಮೈದುಂಬಿ ಬಹಳ ದೂರ ಓಡುತ್ತಿತ್ತು. ಜನರು ಅದರಿಂದ ಓಡುತ್ತಿದ್ದರು. ದೇವರು ಓಡಿ 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 ಸುತ್ತಾದ ಮೇಲೆ ಕಕ್ಕರಿ ನಿಂತು ಬಿಡುತ್ತಿತ್ತು. ಜನರು ನಿಂತು ಬಿಡುತ್ತಿದ್ದರು.
ಕಷ್ಟಪಟ್ಟು ದುಡಿಯುವ ಗುಣ ಇರಲಿಲ್ಲ, ಆದರೆ ಬುದ್ಧಿ ಬಲು ಹರಿತ. ಹಾಂ, ಒಂದ್ಸಲ ಮಂಚಿನ ಬೆಲೆಗೆ ಬೇರೆ ಊರಿನ ಎಮ್ಮೆ ತಪ್ಪಿಸ್ಕೊಂಡು ಬಂತು. ಆಗ ಕತ್ತಲೆಯೂ ಆಗಿತ್ತು. ಊರಿನ ದಲಿತರಲ್ಲಿ ಮೂರ್ನಾಲ್ಕು ಜನ ಗಟ್ಟಿಗರು ಅದನ್ನ ಹಿಡಿದ್ರು. ಊರ ಹಿಂದಿನ ಬಂಡೆಯ ಬಳಿಗೆ ಅದನ್ನು ಸಾಕ್ಷಿ ಕೊಯ್ದು ಪಾಲು ಹಾಕ್ಕೊಂಡು ರಾತ್ರಿ ಎಲ್ಲ ಹಬ್ಬ ಹಬ್ಬ ಮಾಡಿದ್ರು. ಎಮ್ಮೆ ಕುಯ್ದಾಗಿನ ರಕ್ತ ಬಂಡೆಯ ಮೇಲೆಲ್ಲ ಚೆಲ್ಲಿ ಬಂಡೆ ಕೆಂಪುಗಾಗಿತ್ತು. ಅದು ಕಳ್ಳತನದ ಗುರುತಿನಂತೆಯೇ ಕಾಣುತ್ತಿತ್ತು. ಮಾರನೇ ದಿನ ಬೆಳಗ್ಗೆ ನಾವು ನನ್ನ ಎಮ್ಮೆಲ್ಲಿ ಹೋಗೋಕೋ ಏನೋ ಮಾರಾಯ. ಈ ಕಡೆ ನಮ್ಮ ಎಮ್ಮೆ ಏನಾರು ಹೋಗ್ತೇನ್ರಿ? ಈ ಟೈಮ್ನಲ್ಲಿ ಈ ಊರಿಗೆ ನೀ ಬರ್ಲೇಬಾರ್ದಾಗಿತ್ತು, ಬರ್ಲೇಬಾರ್ದಾಗಿತ್ತು. ಅಂತದೇನಾಗತ್ರಿ ಅಪ್ಪ ಈ ಊರಾಗ? ಈ ಊರಿನ ಜನರಿಗೆಲ್ಲ ವಾಂತಿ. ನಿನಗೂ ಅಂಟುಕೊಂಡಾಕು ಅಂತ ಹೇಳ್ದೆ. ಮಾವನ ಸಮಯ ಪ್ರಜ್ಞೆಯನ್ನು ಎಲ್ಲರೂ ಬಹಳ ದಿನಗಳ ತನಕ ಕೊಂಡಾಡಿದರು. ಪಕ್ಕದ ಊರಿನಲ್ಲಿ ಒಬ್ಬನ ಮೇಲೆ ಒಂದು ದೇವತೆ ಮೊಯ್ದುಂತಾ ಇತ್ತು. ಅದನ್ನ ಜನರು ಕುರಿ ದೇವರು ಎಂದು ಕರೆಯುತ್ತಿದ್ರು. ದೇವತೆ ಮೈದುಂಬಿದ ಕೂಡಲೇ ಕುರಿ ಕುರಿ ಎಂದು ಆರ್ಭಟಿಸುತ್ತಿತ್ತು. ಭಕ್ತರು ಭಯದಿಂದ ಯಾವ ಕುರಿ ತಾಯಿ, ಯಾವ ಕುರಿ ತಾಯಿ ಎಂದು ಕೇಳುತ್ತಿದ್ರು. ದೇವತೆ ಯಾವುದಾದ್ರೂ ಒಂದು ಕುರಿ ಎನ್ನುತ್ತಿತ್ತು. ಭಕ್ತರು ಭಯದಿಂದ ಓಡಿ ಓಡಿ ಸಿಕ್ಕಿದ ಕುರಿಯನ್ನು ಹಿಡಿದು ದೇವತೆ ಮುಂದೆ ತಂದು ನಿಲ್ಲಿಸ್ತಾ ಇದ್ರು. ದೇವತೆ ಮೈಯಿದ ನಂತರ ಪೂಜಾರಿ ಮತ್ತು ಭಕ್ತರು ಅದನ್ನು ಕುಯ್ದು ಚೆನ್ನಾಗಿ ಊಟ ಮಾಡ್ತಾ ಇದ್ರು. ಪಾಪ ಈ ಕುರಿ ಕಳ್ಕೊಂಡವರು ಅನ್ನುವಂತೆಯೂ ಇಲ್ಲ, ಅನುಭವಿಸುವಂತೆಯೂ ಇಲ್ಲ. ಎದುರು ಮಾತಾಡಿದ್ರೆ ದೇವರು ಕೇಡು ಮಾಡಿತು ಎಂಬ ಭಯ. ಹಾ, ಒಂದ್ಸಲ ದೇವತೆ ಮೈದುಂಬಿ ಕುರಿ ಬೇಕು ನನಗೆ, ಕುರಿ ಬೇಕು ಎಂದು ಕೂಗುತ್ತಿದ್ದ ಸಮಯದಲ್ಲಿ ನನ್ನ ಮಾವ ನನ್ನ ಮಾವನು ಅಲ್ಲಿದ್ದ. ಬೇಡ.
ಈ ಕುರಿ ಗಾಡ ಅಂದ್ರೆ ಇದು ಪೂಜಾರಪ್ಪನ ಕುರಿ. ಶ್ರೀರಾಮ್ಪುರ ಈಗಿನಂತಿರ್ಲಿಲ್ಲ, ಆಗ ಅದೊಂದು ಸುಂದರ ಸ್ಥಳ. ನಮ್ಮ ಕೇರಿ ಸುತ್ತಮುತ್ತ ಬಹಳ ಜನ ರೌಡಿಗಳಿದ್ರು. ಅವರು ಇದ್ದಕ್ಕಿದ್ದಂತೆ ಯಾರ ಮೇಲಾದರೂ ಎರಗಿ ಬೀಳ್ತಿದ್ರು, ಸಣ್ಣ ಪುಟ್ಟ ಕಳ್ತನಗಳನ್ನು ಭಾಗವಹಿಸ್ತಾ ಇದ್ರು. ಒಂದ್ಸಲ ಪೊಲೀಸ್ನವನು ಬಹಳ ಸಾಹಸದಿಂದ ಒಬ್ಬ ಕಳ್ಳನನ್ನು ಹಿಡಿದ. ಬಾರೋ ಮಗನ ಸ್ಟೇಷನ್ಗೆ ತೋರಿಸ್ತಾನಿದ್ದೆ ಬಾ. ಇಳಿದು ಬಾ ತಾಯೇ, ಇಳಿದು ಬಾ, ಇಳಿದು
ಹರಿಯ ಅಡಿಯಿಂದ ಋಷಿಯ ತೊಡೆಯಿಂದ ನುಸುಳಿ ಬಾ ಇಳಿದು ಬಾ ತಾಯೇ ಇಳಿದು ಬಾ ಇಳಿದು ಬಾ ತಾಯೇ ಇಳಿದು ಬಾ ನಮ್ಮ ಮನೆ ಮುಂದೆ ಒಂದು ದೊಡ್ಡ ಮೋರಿ ಇತ್ತು ನಮಗೆ ಆ ಮೋರಿಯೇ ಪವಿತ್ರ ಗಂಗಾ ಪವಿತ್ರ ಗಂಗಾ ಅದು ಮಳೆಗಾಲದಲ್ಲಿ ತುಂಬಿ ಹರಿಯುತ್ತಿತ್ತು ಹಳೆ ತೊಟ್ಲು ಮಂಕ್ರಿ ಮಂಕ ತೆಂಗಿನ ಗರಿ ಮೀನುಗಳು ಹಾವುಗಳು ತೇಲಿ ಬರ್ತಿದ್ವು ತೇಲಿ ಬರುತ್ತಿದ್ವು ಒಮ್ಮೆ ಹೆಣವು ತೇಲಿ ಬಂದದ್ದುಂಟು ಹೆಣವು ತೇಲಿ ಬಂದದ್ದುಂಟು ಮೋರೆ ಹರಿಯುವುದನ್ನ ನಿಂತು ನೋಡುತ್ತಿದ್ದೆವು ಉಳಿದ ಕಾಲದಲ್ಲಿ ಅದು ಕೊಚ್ಚೆರಿಯುವ ಚರಂಡಿಯಾಗಿತ್ತು ಅದರಿಂದ ಕೆಟ್ಟ ವಾಸನೆ ಬಂದರು ಮೋರಿ ಮೇಲಿನ ಮಮತೆ ಸ್ವಲ್ಪವೂ ಕಡಿಮೆಯಾಗುತ್ತಿರಲಿಲ್ಲ ಸ್ವಲ್ಪವೂ ಕಡಿಮೆಯಾಗುತ್ತಿರಲಿಲ್ಲ ಮೋರಿಯ ಆಚೆಗಿದ್ದ ಕಾರ್ಖಾನೆಯವರು ಕಪ್ಪು ಮಣ್ಣನ್ನ ಮೋರಿಗೆ ರಾಶಿ ರಾಶಿ ಎಸೆಯುತ್ತಿದ್ದರು ಅದರಲ್ಲಿ ಪುಟ್ಟ ಪುಟ್ಟ ತಾಮ್ರ ಹಿತ್ತಾಳೆ ಚೂರುಗಳು ಸಿಗುತ್ತಿದ್ವು ಅದಕ್ಕಾಗಿ ನಾವು ಮೋರಿಗಿಳಿದು ಕಪ್ಪು ಮಣ್ಣನ್ನ ಕೆದಕಿ ತಾಮ್ರ ಹಿತ್ತಾಳೆ ಚೂರುಗಳನ್ನು ಸಂಗ್ರಹಿಸುತ್ತಿದ್ದೆವು ಹೀಗೆ ಸಂಗ್ರಹಿಸಿದ್ದನ್ನು ಆಗಾಗ ಪಾಕಂಪಪ್ಪನವರಿಗೆ ಕೊಟ್ಟು ಪಾಕಂಪಪ್ಪನ್ನು ಪಡೆದು ತಿನ್ನುತ್ತಿದ್ದೆವು ನಮ್ಮ ಪಾಲಿಗೆ ಮೋರಿಯು ಬೆಲ್ಲ ಮತ್ತು ಕಡಲೆಯಿಂದ ಮಾಡಿದ ಪಾಕಂಪಪ್ಪನ್ನು ತಂದುಕೊಡುವ ಅಮೃತ ನಿಧಿಯಾಗಿತ್ತು ಅಮೃತದ ನಿಧಿಯಾಗಿತ್ತು ಸುರ ಸ್ವಪ್ನವಿತ್ತ ಪ್ರತಿಬಿಂಬವಿತ್ತ ಪುಟ್ಟ ಶುದ್ಧ ನೀರೇ ಇದರಲ್ಲಿ ಇನ್ನೂ ಅಮೂಲ್ಯವಾದ ವಸ್ತುಗಳು ಸಿಗಬಹುದೆಂಬ ಭಾವನೆ ನಮ್ಮಲ್ಲಿತ್ತು ಆದ್ದರಿಂದ ಮೋರಿಯ ಒಳಗಿಳಿದು ಬಲು ದೂರ ಸಾಗುತ್ತಿದ್ದೆವು ಅದು ಒಳಚರಂಡಿ ಆದ್ದರಿಂದ ಆ ಪ್ರಯಾಣ ಸುರಂಗ ಮಾರ್ಗದ ಪ್ರಯಾಣದಂತಿರುತ್ತಿತ್ತು ಹೀಗೆಯೇ ಮುಂದೆ ಹೋಗಿ ಪೂರ್ವಕ್ಕೆ ತಿರುಗಿ ಅಂಗಕ್ಕೆ ಬರಲಿ ಮೆಜೆಸ್ಟಿಕ್ನಲ್ಲಿ ಮೇಲಕ್ಕೆ ಬರುತ್ತಿದ್ದೆವು ಪಶ್ಚಿಮಕ್ಕೆ ಹೋದ್ರೆ ನವರಂಗ್ ಟಾಕೀಸ್ವರೆಗೂ ಹೋಗುತ್ತಿದ್ದೆವು ನಮೋ ವೆಂಕಟೇಶ ನಮೋ ತಿರುಮಲೇಶ ನಮೋ ವೆಂಕಟೇಶ ನಮೋ ತಿರುಮಲೇಶ ಮಹಾನಂದ ಮಾಯೇ ಮಹಾದೇವ ದೇವ ಮಹಾನಂದ ಮಾಯೇ ಮಹಾದೇವ ದೇವ ನೋಡುವ ಆಸೆ ಇದ್ರು ಕೈಯಲ್ಲಿ ಕಾಸಿಲ್ಲದರಿಂದ ಒಂದು ರೌಂಡ್ ಹೊಡೆದು ಕಟ್ಟಡವನ್ನೇ ಕುತೂಹಲದಿಂದ ನೋಡುತ್ತಿದ್ದೆವು ಓಲಿ ಹುಡುಗರ ಜೊತೆ ಸೇರಿ ಹಾಳಾದೆನೆಂದು ನನ್ನ ತಂದೆ ತಾಯಿ ಭಾವಿಸಿದರು ನನ್ನನ್ನು ಸರಿದಾರಿಗೆ ತರಲು ನನ್ನ ತಂದೆಗೆ ಒಂದು ಉಪಾಯ ಒಳೆದು ನನ್ನನ್ನು ಸರ್ಕಾರಿ ಶಾಲೆಗೆ ಸೇರಿಸಿದರು ಸುಜನ ಸುಪನ ಮಗಯ ಜಶೀ
ಮೇಡಮ್ ನನ್ನನ್ನು ಸ್ಥಿತಿವಂತರ ಹುಡುಗ ಎಂದು ಭಾವಿಸಿದ್ದರು. ಒಂದು ದಿನ ನನ್ನ ತಂದೆ ಮಗನಮ್ಮ. ಕ್ಷೌರವಿಲ್ಲದ ಮುಖ ಆತನನ್ನು ಬಡವನೆಂದು ಹೇಳುತ್ತಿತ್ತು. ನಾನು ಅತಿ ಬಡವನ ಮಗನೆಂದು ತಿಳಿದ ಮೇಲೆ ಮೇಡಮ್ ನನಗೆ ಇನ್ನೂ ಹೆಚ್ಚಿನ ಮಮತೆಯನ್ನು ತೋರಿದರು. ಸೂರು ಸೂರಿನ ದೀಪ ಆಕಾಶದ ಚುಕ್ಕೆ ಮಾಸೋದು ಹೊತ್ತಾಯ್ತು ಆ ತಾಯಿ ತೆರೆದ ಕಣ್ಣಾಗ ಉರಿದೈತೆ ಆ ಒಂದು ಗುಡಿಸಾರ ದೀಪ ಉರಿದೈತೆ ಆ ಒಂದು ಗುಡಿಸಾರ ದೀಪ ಜೀತಕ್ಕೆ ಹೋದಂತ ನಮ್ಮ ಬೀದಿಯಲ್ಲಿ ಐಸ್ ಕ್ಯಾಂಡಿ ಮಾರುವ ಹುಡುಗ ಬರುತ್ತಿದ್ದ. ಐಸ್ ಕ್ಯಾಂಡಿ ತಿನ್ನುವ ಆಸೆ ಇದ್ರೂ ಕೊಳ್ಳುವ ಶಕ್ತಿ ಇಲ್ಲದೆ ಸುಮ್ಮನಾಗ್ತಿದ್ದೆ. ಐಸ್ ಕ್ಯಾಂಡಿ ಮಾರುವ ಹುಡುಗ ನನಗಿಂತ ದೊಡ್ಡವನು. ನಮ್ಮ ಶಾಲೆಯ ಪಕ್ಕದಲ್ಲಿದ್ದ ಹೈಸ್ಕೂಲ್ ಮುಂದ್ಗಡೆ ಆತ ನಿಂತಿದ್ದ. ದೂರದಲ್ಲಿದ್ದರಿಂದ ನಾನು ಐಸ್ ಕಡೆ
ಬಾರಲೇ ನಿನ್ನ ಕಂಬಾರಲೇ ಇನ್ನೊಂದು ಸಲ ಐಸ್ ಕ್ಯಾಂಡಿ ಗೀಸ್ ಕ್ಯಾಂಡಿ ಅಂತ ಕರೆದ್ರೆ ಮಗನ ಹುಷಾರ್ ಕೆಲಸ ಮಾಡ್ತೀನಿ ಓದ್ತೀನಿ ಹುಷಾರ್ ಒಂದು ದಿನ ಅವನ ಕೈಯಲ್ಲಿ ಐಸ್ ಕ್ಯಾಂಡಿ ಡಬ್ಬದ ಬದಲು ಪುಸ್ತಕಗಳಿದ್ವು. ಆತ ಆ ಹೈಸ್ಕೂಲಿನ ವಿದ್ಯಾರ್ಥಿ, ಜೊತೆಗೆ ಓದಿನಲ್ಲಿ ಮುಂದಿದ್ದವನು. ಶಾಲೆ ಬಿಟ್ಟ ಮೇಲೆ ರಜಾ ದಿನಗಳಲ್ಲಿ ಆತ ಐಸ್ ಕ್ಯಾಂಡಿ ಮಾರಿ ಓದಲು ಹಣ ಸಂಪಾದಿಸುತ್ತಿದ್ದ. ಕ್ರಮೇಣ ಆತನು ನಾನು ಹತ್ತಿರದ ಗೆಳೆಯರಾದರು. ಇಂದು ಆತ ಕರ್ನಾಟಕ ಸರ್ಕಾರದ ಉನ್ನತ ಅಧಿಕಾರಿ. ಜಯ ಭಾರತ ಜನನಿಯ ತನುಜಾತೇ, ಜಯ ಹೇ ಕರ್ನಾಟಕ ಮಾತೇ, ಜಯ ಸುಂದರ ನದಿ ಬನಗಳ ನಾಡೇ, ಜಯ ಹೇ ರಸ ಋಷಿಗಳೇ, ಜಯ ಭಾರತ ಜನನಿಯ ತನುಜಾತೇ, ಜಯ ಹೇ ಕರ್ನಾಟಕ ಮಾತೇ. ನನ್ನ ತಂದೆ ದೊಡ್ಡ ಸಾಲಗಾರನಾಗಿದ್ದ. ಆತನಿಗೆ ಸಾಲ ತರುವುದೆಂದರೆ ನೀರು ಕುಡಿದಷ್ಟು ಸುಲಭ. ಆದರೆ ತೀರಿಸಲು ಬಹಳ ಪರಿಪಾಠಲು ಬೀಳುತ್ತಿದ್ದ. ಒಂದು ದಿನ ಬೋಳಿ ಮಗನೇ ಸ್ವಾಮಿ ಕೊಡ್ತೀನಿ ಸ್ವಾಮಿ ನಾಳೆ ಒಳಗೆ ದುಡ್ಡು ಕೊಡ್ತಾ ಇದ್ರೆ ಸೈಸ್ ಹಾಕ್ಬಿಡ್ತವೆ. ಕೆಲವರು ಬಿಡಿಸಿದ್ದರಿಂದ ತಂದೆಗೆ ಭಾರಿ ಹೊಡೆತಗಳು ತಪ್ಪಿದವು. ಮೈಯೆಲ್ಲ ಗಾಯವಾಗಿ ಬಟ್ಟೆಯೆಲ್ಲ ಹರಿದಿತ್ತು. ಆ ದಾಂಡಿಗರು ಲೇವಾದೇವಿಗಾರರ ಏಜೆಂಟರು. ಸಾಲ ಹಿಂದಿರುಗಿಸುವುದು ನಿಧಾನವಾದ್ದರಿಂದ ತಂದೆಯ ಮೇಲೆ ಹೀಗೆ ಹಲ್ಲೆ ನಡೆಸಿದ್ರು. ಆ ದಿನ ರಾತ್ರಿಯೇ ತಂದೆ ಅವಮಾನ ತಾಳಲಾರದೆ ವಿಷ ಕುಡಿದು ವಿಲ್ಲವಿಲ್ಲದೆ ಒದ್ದಾಡುತ್ತಿದ್ದ. ಆಸ್ಪತ್ರೆಗೆ ಸೇರಿಸಿದ್ದರಿಂದ ಗುಣಮುಖನಾದ. ತಂದೆ ಕೇರಿಯಲ್ಲಿ ಜಾಗ ಹಿಡಿದು ಒಂದು ಗುಡಿಸಲು ಹಾಕಿದ್ದ. 10 ಅಡಿ ಅಗಲ, 5 ಅಡಿ ಎತ್ತರದ ಆ ಗುಡಿಸಲು ಮಳೆಗಾಲದಲ್ಲಿ ಸದಾ ಸೋರುತ್ತಿದ್ದರಿಂದ ಚಾವಣಿಯ ಗಳಗಳನ್ನು ಜೋಡಿಸಲು ಸದಾ ಮನೆಯ ಮೇಲೆಯೇ ಕೂರುತ್ತಿದ್ದ. ನನ್ನ ಇನ್ನೊಬ್ಬ ದೊಡ್ಡಪ್ಪ ಗಂಗಮಾಳಗಯ್ಯ, ಅವರು ವಿದ್ಯಾವಂತರಾಗಿದ್ದರು. ಆಗಾಗ ನನ್ನ ಅತ್ತೆಯ ಮನೆಗೂ ಬರುತ್ತಿದ್ದರು. ನಾನು ಅವರ ಮುಂದೆ ಕೂರುತ್ತಿದ್ದೆ. ನಾನು ಚೂಟಿಯಾಗಿ ಮಾತನಾಡುತ್ತಿದ್ದರಿಂದ ಅವರು ನನಗೆ ಭಾಷಣ ಮಾಡುವುದನ್ನು ಹೇಳಿಕೊಟ್ಟರು. ಕೆಲವೇ ದಿನಗಳಲ್ಲಿ ಪುಟಾಣಿ ಭಾಷಣಕಾರನಾದೆ.
ನನ್ನ ದೊಡ್ಡಪ್ಪ ಗಂಗಮಾಳಗಯ್ಯ ಭಾಷಣದ ಪೂರ್ವ ಸಿದ್ಧತೆಯನ್ನು ಹೇಳಿಕೊಟ್ಟಿದ್ದರು. ಮನೆಯಲ್ಲಿರುವ ಹಂಡೆ ಗುಂಡಿ ತಣಿಗೆ ಬಿಂದಿಗೆಗಳನ್ನು ಸಭಿಕರೆಂದು ಭಾವಿಸಿ ಅವರನ್ನು ಉದ್ದೇಶಿಸಿ ಮಾತನಾಡುವುದರಿಂದ ಜನರ ಮುಂದೆ ಭಾಷಣ ಮಾಡುವುದು ಸುಲಭ ಎಂದಿದ್ದರು. ನಾನೊಮ್ಮೆ ಮನೆಯಲ್ಲಿ ಮಾನ್ಯ ಹಂಡೆಯವರೇ, ಶ್ರೀಮತಿ ಗುಂಡಿಯವರೇ, ಕುಮಾರಿ ಬಿಂದಿಗೆಯವರೇ, ಇಲ್ಲಿ ನೆರೆದಿರುವಂತಹ ತಟ್ಟೆ ಲೋಟ ಹಾಗೂ ಚಮಚಗಳೇ ಎಂದು ಭಾಷಣ ಮಾಡುವುದನ್ನು ನನ್ನ ತಂದೆ ತಾಯಿಗಳು ನೋಡಿ ಹೆದರಿದ್ರು. ನನಗೆ ಹುಚ್ಚು ಹಿಡಿದಿರಬಹುದೆಂದು ಭಾವಿಸಿ ನನ್ನನ್ನು ಹುಚ್ಚ ಆಸ್ಪತ್ರೆಗೆ ಸೇರಿಸಲು ತಯಾರಾದರು. ಕೆಲವರು ಹಿರಿಯರು ಈಗ ಬೇಡ, ಇನ್ನು ಸ್ವಲ್ಪ ದಿನ ಕಾದು ನೋಡಿ ಏನಾಗುವುದೋ ನೋಡೋಣ ಎಂದು ಸಲಹೆ ನೀಡಿದ ಮೇಲೆ ಸುಮ್ಮನಾದರು. ನನ್ನ ದೊಡ್ಡಪ್ಪ ಗಂಗಮಾಳಗಯ್ಯ ನಾನು ಭಾಷಣ ಮಾಡುವುದರ ಜೊತೆಗೆ ಕವಿತೆ ಬರೆಯುವುದನ್ನು ಪ್ರೋತ್ಸಾಹಿಸಿದರು. ಆಗ ನನ್ನ ಭಾಷಣದ ಮೊದಲ ಸಭಿಕ ಹಾಗೂ ನನ್ನ ಕವಿತೆಯ ಮೊದಲ ಹಾಡುಗಾರ ಜರ್ನಿ. ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? ಲಕ್ಷ ಲಕ್ಷ ಜನ ಗಲ್ಲಿಗೇರಿದರು, ರೈತ ಕಾರ್ಮಿಕರು ರಕ್ತವ ಕೊಟ್ಟರು, ಏಳಲೇ ಇಲ್ಲ ಸ್ವಾತಂತ್ರ್ಯ. ಆರ್ ಗೋಪಾಲಸ್ವಾಮಿ ಅಯ್ಯರ್ ದಲಿತ ವಿದ್ಯಾರ್ಥಿ ನಿಲಯಕ್ಕೆ ನನ್ನ ತಾಯಿ ನನ್ನನ್ನು ಸೇರಿಸಿದವು. ಅವಳು ಅದೇ ವಿದ್ಯಾರ್ಥಿ ನಿಲಯದಲ್ಲಿ ಕಸಗೊಳಿಸುವ ಕೆಲಸ ಮಾಡುತ್ತಿದ್ದವು. ಇದರಿಂದ ನನಗೂ ಕೊಂಚ ಧೈರ್ಯವೆನಿಸಿತ್ತು. ಆದರೆ ಕೆಲವು ಪುಂಡ ಹುಡುಗರು ಆಕೆಯನ್ನು ಗದರಿಸಿದಾಗ ವ್ಯಥೆ ಎನಿಸುತ್ತಿತ್ತು. ಆ ವಿದ್ಯಾರ್ಥಿ ನಿಲಯದ ವಾಸ ಹೊಸ ಅನುಭವವನ್ನೇ ನೀಡಿತ್ತು. ನಾವು ಒಟ್ಟು 300 ಜನ ವಿದ್ಯಾರ್ಥಿಗಳಿದ್ದೆವು. ಆ ವಿದ್ಯಾರ್ಥಿಗಳು ರಾಜ್ಯದ ನಾನಾ ಊರುಗಳಿಂದ ಬಂದವರಾಗಿದ್ದರು. ರಾತ್ರಿ ಊಟವಾದ ನಂತರ ಆ ವಿದ್ಯಾರ್ಥಿಗಳು ಮಲಗುವ ತನಕವು ದೆವ್ವಗಳ ಕಥೆಗಳನ್ನು ಹೇಳುತ್ತಿದ್ದರು. ಮಲಗಿದ ಮೇಲೂ ದೆವ್ವಗಳದ್ದೇ ಕನಸು. ಅದರಲ್ಲೂ ಈ ಮಳವಳ್ಳಿ ಕಡೆಯವರ ಕಥೆಯಂತೂ ವಿಚಿತ್ರವಾಗಿತ್ತು. ಮಳವಳ್ಳಿ ಕಡೆ ಮಾರ್ಕುನ್ನ ಎಂಬ ಸಾಹಸಿ ಇದ್ದನು. ಅವನು ದೆವ್ವಗಳಿಗೆಲ್ಲ ಉಂಜುತ್ತಿರಲಿಲ್ಲ. ಕಣ ಮಾಡುವಾಗ ಮೆದೆಯ ಬಳಿ ಒಬ್ಬನೇ ಮಲಗುತ್ತಿದ್ದ. ಆತನ ಬಳಿ ಒಳ್ಳೆಯ ಮೊಚ್ಚೊಂದಿತ್ತು. ಅದನ್ನು ಯಾವಾಗಲೂ ತನ್ನ ಪಕ್ಕದಲ್ಲೇ ಇಟ್ಟುಕೊಂಡು ಮಲಗುತ್ತಿದ್ದ. ಹೀಗೆ ಮಲಗಿದ್ದಾಗ ಒಂದು ರಾತ್ರಿ ಮೆಲ್ಲಗೆ ದೆವ್ವಗಳು ಬಂದು ಅವನ ಮೊಚ್ಚನ್ನು ಅಪಹರಿಸಿದವು. Yeah.
ಬಾ. ಆತ್ಮ ಹುಲ್ಲು ಹುಲ್ಲು ತಕ್ಕ ಶಾಸ್ತ್ರ ತಕ್ಕಬೇಕು. ಯೌವಗಳ ಭಯದಿಂದ ತುಂಬಿತ್ತು. ಯಾರಾದರೂ ಅಪರಿಚಿತರು ರಾತ್ರಿ ಹೊತ್ತು ಬಂದರೆ ಮೊದಲು ಅವರ ಕಾಲುಗಳನ್ನು ನೋಡಿ ಯೌವವೋ ಮನುಷ್ಯನೋ ಎಂದು ಖಚಿತಪಡಿಸಿಕೊಳ್ಳುತ್ತಿದ್ದೆವು. ಕಾಲುಗಳು ಹಿಂದೆ ಮುಂದಾಗಿರದಿದ್ದರೆ, ಕಣ್ಣು ನೆತ್ತಿಯ ಮೇಲಿರದಿದ್ದರೆ ಆತ ದೆವ್ವವಲ್ಲ ಮನುಷ್ಯನೆಂದು ಧೈರ್ಯ ತಂದುಕೊಳ್ಳುತ್ತಿದ್ದೆವು. ಗುರುಗಳು ಹೇಳಿದ ಮಾತುಗಳೆಲ್ಲ ಎಂದು ನಿಜವಲ್ಲ, ಗೆಳೆಯ ಎಂದು ನಿಜವಲ್ಲ. ದೊಡ್ಡವರಲ್ಲ ಜಾಣರಲ್ಲ, ಚಿಕ್ಕವರಲ್ಲ ಕೋಣರಲ್ಲ. ಗುರುಗಳು ಹೇಳಿದ ಮಾತುಗಳೆಲ್ಲ ಎಂದು ನಿಜವಲ್ಲ, ಗೆಳೆಯ ಒಂದು ನಿಜವಲ್ಲ. ಈ ಹೊತ್ತಿಗಾಗಲೇ ನಾನು ಪೋಲಿ ಅನಿಸಿಕೊಂಡಿದ್ದೆ. ಸಿದ್ಧಲಿಂಗಯ್ಯ ಬಾಯಿಲಿ ಏಯ್ ಬಾರಲಿ. ನಿನ್ನಮ್ಮ ನಿನ್ನಮ್ಮ ಇದೇ ಹಾಸ್ಟೆಲ್ನಲ್ಲಿ ಕಸ ಗುಡಿಸೋ ಕೆಲಸ ಮಾಡ್ತಾಳೆ ಅಲ್ವೇ? ನಿಮ್ಮಪ್ಪ ನಿಮ್ಮಪ್ಪ ನಿನ್ನೆ ಹಾಸ್ಟೆಲಿಗೆ ಬಂದು ಊಟ ತೆಗೆದುಕೊಂಡು ಹೋದನಂತೆ. ಹೌದೇನು? ಹೌದು. ನೀನು ಬುದ್ಧಿವಂತ. ಆ ಪೋಲಿ ಹುಡುಗರ ಸಹವಾಸ ಮಾಡಬೇಡ. ಏ ನೀನು ಬಡವ ಕಣ, ಬಡವ ನೀನು. ಅವರು ಶ್ರೀಮಂತ, ಶ್ರೀಮಂತರ ಮಕ್ಕಳು. ಬಿಡು, ಇವತ್ತಿನಿಂದ ನೀನು ನನ್ನ ಮಿತ್ರ. ನಾನು ಹೇಳ್ದ ಕೇಳಬೇಕು. ಹೋಗು ಮಲ್ಕೊ ಹೋಗು, ಬೆಳಿಗ್ಗೆ ಬೇಗ ಏರಿಸ್ತೀನಿ. ಹೇಳಬೇಕು. ಹೋಗು ಮಲ್ಕೊ.
ಸಿದ್ಧಲಿಂಗಯ್ಯ ಏಳು ಬೆಳಗಾಯಿತು ಏಳು ಸಿದ್ಧಲಿಂಗಯ್ಯ ಏಳು ರಂಗದಮಯ್ಯ ಬಾ ನನ್ನ ಜೊತೆ ತಣ್ಣೀರ ಸ್ನಾನಕ್ಕೆ ಬಾ ಶ್ರೀರಾಮ್ಪುರದಲ್ಲಿ ಕನ್ನಡಿಗರು ಮತ್ತು ತಮಿಳರು ಒಟ್ಟಿಗೆ ಜೀವನ ಮಾಡುತ್ತಿದ್ದರು. ಆಗ ಕನ್ನಡ ಪಕ್ಷ ಬಲವಾಗಿತ್ತು. ನಾನು ಭಾಷಣಗಳನ್ನು ಕೇಳಲು ಹೋಗುತ್ತಿದ್ದೆ. ಹಿರಿಯ ಸಾಹಿತಿಯೊಬ್ಬರು ಭಾಷಣ ಮಾಡುತ್ತಾ ಕನ್ನಡ ಎಂದರೆ ಏನು ಎಂದು ವಿವರಿಸಿ ಹೇಳಿದರು. ಕ ಎಂದರೆ ಕರುಣೆ, ನ ಎಂದರೆ ನನ್ನ, ಡ ಎಂದರೆ ಢಮರುಗ. ಹೀಗೆ ವ್ಯಾಖ್ಯಾನ ಮಾಡಿದವರು ಪಂಡಿತ ಶಿವಮೂರ್ತಿ ಶಾಸ್ತ್ರಿಗಳು. ಆಗಾಗ ವಾಟಾಳ ನಾಗರಾಜರು ಬಂದು ಭಾವಪೂರ್ಣವಾಗಿ ಮಾತನಾಡುತ್ತಿದ್ದರು. ಇವರೆಲ್ಲರ ಭಾಷಣಗಳಿಂದ ಪ್ರೇರಿತರಾದ ಜನ ಹೋರಾಟಕ್ಕಿಳಿದರು. ಬೆಂಗಳೂರಿನಿಂದ ಮುಂಬೈ ಕಡೆಗೆ ಹೋಗುತ್ತಿದ್ದ ರೈಲನ್ನು ತಡೆಯುವ ಚಳುವಳಿಯನ್ನು ಹಮ್ಮಿಸಿಕೊಂಡರು. ಆ ದಿನದ ಚಳುವಳಿಯಲ್ಲಿ ಸಾವಿರಾರು ಜನ ಸೇರಿದರು. ಮಹಾಜನ್ ವರದಿ ಜಾರಿಯಾಗಲಿ, ಮಹಾಜನ್ ವರದಿ ಜಾರಿಯಾಗಲಿ, ಪ್ರಾಣವನ್ನಾದ್ರೂ ಕೊಟ್ಟೆವು, ಮುಖ್ಯ ನಾಯಕರು ಐದು ಜನ ರೈಲು ಹಳಿಗಳ ಮೇಲೆ ಅಡ್ಡಲಾಗಿ ಮಲಗಿಬಿಟ್ಟರು. ರೈಲು ಬರುವ ಸದ್ದು ಕೇಳಿಸಿತು. ರೈಲು ಬರುವುದು ಕಾಣತೊಡಗಿತು. ಕರುಣೆ ಇಲ್ಲದ ರೈಲು ಅವರ ಮೇಲೆ ಹರಿಯಿತು. ಹೋರಾಟದಲ್ಲಿ ಬಲಿಯಾದವರು ಗೋವಿಂದರಾಜು. ಅವರು ತಮಿಳರು. ಬೆಂಗಳೂರಿನಲ್ಲಿ ಬಹುದಿನಗಳಿಂದ ಕನ್ನಡದ ಹಿತಕ್ಕಾಗಿ ದುಡಿಯುತ್ತಿದ್ದರು. ಆ ದಿನ ರೈಲು ಹಳಿಗಳ ಮೇಲೆ ಮಲಗಿದ್ದು ರೈಲು ಬರುತ್ತಿದ್ದಂತೆ ಎದ್ದು ಓಡಿದ ನಾಲ್ಕು ಜನ
ಅಚ್ಚ ಕನ್ನಡಿಗರು. ಸತ್ತಂತಿ ಹರನು ಬಡಿದೆ ಚರಿಸು, ಕಚ್ಚಾಡುವರನು ಕೂಡಿಸಿ ಒಲಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು, ಒಟ್ಟಿಗೆ ಬಾಡುವ ತೆರದಲ್ಲಿ ಹರಸು, ಒಟ್ಟಿಗೆ ಬಾಡುವ ತೆರದಲ್ಲಿ ಹರಸು. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಬಾರಿಸು ಕನ್ನಡ ಡಿಂಡಿಮವ. ರೆಡ್ ಅಂಡ್ ವೈಟ್ ಲೆಟ್ ಇಟ್ ವೈಟ್, ರೆಡ್ ಅಂಡ್ ವೈಟ್ ಲೆಟ್ ಇಟ್ ವೈಟ್, ರೆಡ್ ಅಂಡ್ ವೈಟ್ ಲೆಟ್ ಇಟ್ ವೈಟ್. ಈ ಸಂದರ್ಭದಲ್ಲಿ ಬೆಂಗಳೂರಿನಲ್ಲೊಂದು ದೊಡ್ಡ ಪ್ರಮಾಣದ ದಲಿತರ ಮೇಳ ನಡೆಯಿತು. 10,000 ಹೆಚ್ಚು ಸಂಖ್ಯೆಯ ದಲಿತರು ಚಿಕ್ಕ ಲಾಲ್ಬಾಗ್ನಿಂದ ಪುರಭವನಕ್ಕೆ ಮೆರವಣಿಗೆಯಲ್ಲಿ ಬಂದರು. ಆಗ ನಮ್ಮ ಹಾಸ್ಟೆಲಿನ ಎಲ್ಲ ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಿದ್ದೆವು. ಮೆರವಣಿಗೆಯಲ್ಲಿ ಜನ ಕೆಂಪು ಮತ್ತು ಬಿಳಿ ಬಣ್ಣದ ಬಾವುಟಗಳನ್ನು ಹಿಡಿದುಕೊಂಡು ರೆಡ್ ಅಂಡ್ ವೈಟ್ ರೆಡಿ ಟು ಫೈಟ್, ರೆಡ್ ಅಂಡ್ ವೈಟ್ ರೆಡಿ ಟು ಫೈಟ್, ರೆಡ್ ಅಂಡ್ ವೈಟ್ ಎಂಬ ಘೋಷಣೆ ಕೂಗುತ್ತಿದ್ದರು. ಈ ಮೇಳವನ್ನು ಮುಗಿಸಿ ನಾವು ಹಾಸ್ಟೆಲ್ಗೆ ಹಿಂದಿರುಗಿದಾಗ ನಮ್ಮ ಮೇಲ್ವಿಚಾರಕರು ಕೋಪಗೊಂಡಿದ್ದರು. ಏಯ್ ಬರ್ರ, ಸರ್ಕಾರಕ್ಕೆ ವಿರುದ್ಧವಾದ ಮೆರವಣಿಗೆಗೆ ನೀವು ಹೋದದ್ದೇ ತಪ್ಪು. ಎಲ್ಲಿ ಎಲ್ಲಿ ಮೆರವಣಿಗೆಗೆ ಹೋದವರೆಲ್ಲ ಎದ್ದು ನಿಲ್ಲ. 10-6 ಜನ ಎದ್ದು ನಿಂತರೆ ಅವರಿಗೆ ಊಟ ಕಟ್ ಮಾಡುವ ಉದ್ದೇಶವಿತ್ತು. ಇದನ್ನು ಮೊದಲೇ ಗ್ರಹಿಸಿದ್ದ ನಾವು ಭಾಷಣದಲ್ಲಿ ಹೇಳುತ್ತಿದ್ದ ಸಂಗತಿಗಳು ಬಹಳ ಸ್ವಾರಸ್ಯವಾಗಿರುತ್ತಿದ್ದವು. ಕೆಲವಂತೂ ದಂತ ಕಥೆಗಳಂತಿದ್ದವು. ಅಂಬೇಡ್ಕರ್ ಬಾಲಕನಾಗಿದ್ದಾಗ ಅವರಿಗೆ ಓದಿಕೊಳ್ಳಲು ಮನೆಯಲ್ಲಿ ಜಾಗ ಇರಲಿಲ್ಲ. ಆಗ ಅವರು ದೂರದಲ್ಲಿದ್ದ ಮರದ ಬಳಿ ಹೋಗಿ ಮೇಲೆ ಹತ್ತಿ ಕುಳಿತು ಓದುತ್ತಿದ್ದರು. ಅಂಬೇಡ್ಕರರಿಗೆ ಮರ ಹತ್ತುವುದು ಗೊತ್ತಿತ್ತೇ ಹೊರತು ಇಳಿಯುವುದು ಗೊತ್ತಿಲ್ಲ.
ಆಗ ಅವರು ಪುಸ್ತಕದ ಸಮೇತ ಮರದಿಂದ ತಡ 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 ಕೆಳಕ್ಕೆ ಬೀಳುತ್ತಿದ್ದರು. ಆ ಮರದ ಸುತ್ತಲೂ ಬೂದಿಯ ಹೊಂಡವಿತ್ತು. ಬಿದ್ದ ಕೂಡಲೇ ಅವರ ಮೈ ಕೈ ಬೂದಿಯಾಗುತ್ತಿತ್ತು. ಆಗ ಓರಗೆಯ ಹುಡುಗರಲ್ಲ ಅವರನ್ನು ಅಯ್ಯಯ್ಯೋ ಬೂದಿ ಸಾಹೇಬಾ, ಅಯ್ಯಯ್ಯೋ ಬೂದಿ ಸಾಹೇಬಾ ಎಂದು ರೇಗಿಸುತ್ತಿದ್ದರು. ಆಗ ಅಂಬೇಡ್ಕರ್, ಈಗ ನಾನು ಬೂದಿ ಸಾಹೇಬನಾಗಿರಬಹುದು, ಮುಂದೆ ಬಾಬಾ ಸಾಹೇಬನಾಗುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದರು. ಕೊನೆಗೆ ಬಾಬಾ ಸಾಹೇಬರೇ ಆದರು. ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ ಆಕಾಶದ ಅಗಲಕ್ಕೂ ನಿಂತ ಅಲವೇ. ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ ಆಕಾಶದ ಅಗಲಕ್ಕೂ ನಿಂತ ಅಲವೇ. ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ ಮಲಗಿದವರ ಕೂರಿಸಿದೆ ನಡೆಸುವವರು ಯಾರು? ಜಲದ ಜೊತೆಗೆ ಬಲದ ಪಾಠ ಕಲಿಸುವವರು ಯಾರು? ಜಲದ ಜೊತೆಗೆ ಬಲದ ಪಾಠ ಕಲಿಸುವವರು ಯಾರು? ಮುಂದಿನ ಕಥಾಭಾಗವನ್ನು ಒಮ್ಮೆ ಪುರಭವನದಲ್ಲಿ ಅಂಬೇಡ್ಕರ್ ದಿನಾಚರಣೆ ಶಾಂತವೇರಿ ಗೋಪಾಲ್ ಗೌಡರು ಅವತ್ತಿನ ಮುಖ್ಯ ಭಾಷಣಕಾರರು. ಗೋಪಾಲ್ ಗೌಡರು ಮಾತನಾಡುವ ರೀತಿ ನನಗೆ ತುಂಬ ಹಿಡಿಸಿತು. ಅವತ್ತೇ ಗೋಪಾಲ್ ಗೌಡರು ನನಗೆ ಪ್ರೋತ್ಸಾಹದ ಮಾತುಗಳನ್ನು ಹೇಳಿದರು. ನಾನು ಆಗ ಸರಕಾರಿ ಆರ್ಟ್ಸ್ ಕಾಲೇಜ್ ಸೇರಿದೆ ಮಹಾತ್ಮ ಗಾಂಧಿ ರಸ್ತೆಯಲ್ಲಿರುವ ದಲಿತ ವಿದ್ಯಾರ್ಥಿನಿಲಯದಲ್ಲಿ ನನಗೆ ಸೀಟು ಸಿಕ್ಕಿತ್ತು. ಹಾಸ್ಟೆಲಿನಲ್ಲಿ ಊಟದ ವ್ಯವಸ್ಥೆ ಬಹಳ ಚೆನ್ನಾಗಿತ್ತು. ದಿನವೂ ಅನ್ನ ಚಪಾತಿ ಕೊಡುತ್ತಿದ್ದರು. ವಾರಕ್ಕೆ ಎರಡು ಸಲ ಮಾಂಸಾಹಾರವೂ ಇರುತ್ತಿತ್ತು. ಇದರಿಂದ ಪುಳಿಕಿತನಾಗಿ ನಾನು ಚೆನ್ನಾಗಿ ಊಟ ಮಾಡಲು ಪ್ರಾರಂಭಿಸಿದೆ. 10-15 ದಿನಗಳಲ್ಲಿ ಊಟದ ಪರಿಣಾಮದಿಂದ ನನ್ನ ಬಳಿಕ ಚೇರೇ ಬದಲಾಯಿತು. ದಿನವೂ ಅನ್ನ ಮತ್ತು ಮಾಂಸದ ಸಾರು ಅಡಿಗೆ ಮಾಡುತ್ತಿದ್ದ ನಾಯನ್ ಬಡಿಸುವಾಗ ನನ್ನಲ್ಲಿ ಬೇಡ ಸಾಕು ಎಂಬ ಮಾತುಗಳೇ ಬರುತ್ತಿರಲಿಲ್ಲ. ಬಡಿಸುವಾಗ ಉದ್ದೇಶಪೂರ್ವಕವಾಗಿ ನನ್ನ ಮುಖವನ್ನು ಬೇರೆಡೆಗೆ ತಿರುಗಿಸಿ ಏನನ್ನೋ ನೋಡುವನಂತೆ ನಟಿಸುತ್ತಿದ್ದೆ. ತಟ್ಟೆ ತುಂಬಿದ ನಂತರ ಊಟವನ್ನು ನೋಡುತ್ತಿದ್ದೆ. ಊಟದಲ್ಲಿ ನಿಪುಣ ಇವ ಭಾರಿ ಜಾಣ ಇವ ಭಾರಿ ಜಾಣ. ನಾವು ಕೆಲವು ಗೆಳೆಯರು ಸಮಾಜವಾದಿ ಯುವಜನ ಸಭಾಕ್ಕೆ ಸದಸ್ಯರಾದೆವು. ಆಗ ನಮ್ಮ ನಾಯಕರು ಪ್ರೊಫೆಸರ್ MD ನಂಜುಂಡಸ್ವಾಮಿ. ಒಮ್ಮೆ ಕಂಠೀರವ ಸ್ಟೇಡಿಯಂನಲ್ಲಿ ಇಂದಿರಾ ಗಾಂಧಿಯವರ ವಿರುದ್ಧ ಕಪ್ಪು ಬಾವುಟ ಪ್ರದರ್ಶಿಸಲು ನಂಜುಂಡಸ್ವಾಮಿಯವರು ನಮಗೆ ಹೇಳಿದರು. ಆಗ ಕರ್ನಾಟಕದಲ್ಲಿ ಬರಗಾಲ, ಇಂದಿರಾ ಗಾಂಧಿಯವರು ಉಡುಪಿಗೆ ಹೋಗುವವರಿದ್ದರು ಸ್ವಾಮೀಜಿಗಳ ದರ್ಶನ ಪಡೆಯುವುದಕ್ಕಾಗಿ. ನಮ್ಮ ಪ್ರತಿಭಟನೆ ವಿನೂತನವಾಗಿತ್ತು. ಪ್ರತಿಭಟನಾಕಾರರು ಬಾಡಿಗೆ ಸೂಟುಗಳನ್ನು ಹಾಕಿಕೊಂಡು ಸಭೆಗೆ ಸ್ವಲ್ಪ ಮುಂದೆ ನಿಂತಿದ್ದು ಒಂದೇ ಸಲ ಘೋಷಣೆ ಕೂಗಿ ಪ್ರತಿಭಟಿಸಬೇಕಾಗಿತ್ತು. ನಾನು ಕುಳ್ಳನಾಗಿದ್ದರಿಂದ ನನಗೆ ಒಪ್ಪುವ ಬಾಡಿಗೆ ಸೂಟುಗಳು ಸಿಗಲಿಲ್ಲ. ಇದರಿಂದ ಪ್ರತಿಭಟಿಸುವ ಅವಕಾಶ ತಪ್ಪಿತು. ಡಾಕ್ಟರ್ ವೆಂಕಟೇಶ್, DR ನಾಗರಾಜ್ ಇನ್ನೂ ಮುಂತಾದವರು ಪ್ರಾರಂಭಿಸುತ್ತಿದ್ದಂತೆ ಬಾಯಿಯೋ ಓರ್ ಬಹನೋ ಹಮಾರ ದೇಶಕ್ಕೆ
गरीब हटाने के लिए नॉट टू उड़पी गो टू बीदर 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 ಕಡಗಳ ಕುಡಿಸಿದಿರಿ ಸಂಕಟಗಳ ಕಂಪನಕ್ಕೆ ಕೊನೆಯಿಲ್ಲವೇ ಹೇಳಿರಿ ಸಂಕಟಗಳ ಕಂಪನಕ್ಕೆ ಕೊನೆಯಿಲ್ಲವೇ ಹೇಳಿರಿ ನಿಮ್ಮ ಬೇಟೆಯುತ್ಸವದಲ್ಲಿ ಕುರಿಗಳಾಗಿ ಸತ್ತ ಜನರು ನಿಮ್ಮ ಬೇಟೆಯುತ್ಸವದಲ್ಲಿ ಕುರಿಗಳಾಗಿ ಸತ್ತ ಜನರು ಬಂದಿರುವರು ಹುಲಿಗಳಾಗಿ ಗರ್ಜನೆಯನ್ನು ಕೇಳಿರಿ ಗರ್ಜನೆಯನ್ನು ಕೇಳಿರಿ ಸಂಜೆ ಲಾಕಪ್ಪಿನಿಂದ ಹೊರಗೆ ಬಂದಾಗ ಏಟು ತಿಂದ ಇವರ ಮೈ ಬಾತುಕೊಂಡಿತ್ತು ಜನ ಇವರ ಬಾಡಿಗೆ ಸೂಟುಗಳನ್ನು ಹರಿದು ಹಾಕಿದ್ದರು ಹಾ ಬೆಂಗಳೂರಿಗೆ ಪೆರಿಯಾರ್ ರಾಮಸ್ವಾಮಿ ನಾಯ್ಕರ್ ಅವರನ್ನು ಆಹ್ವಾನಿಸಲಾಗಿತ್ತು ಇದನ್ನು ವಿರೋಧಿಸಿದ ಕೆಲವರು ಹೊರಗಡೆ ಧಿಕ್ಕಾರದ ಘೋಷಣೆಗಳನ್ನು ಕೂಗುತ್ತಿದ್ದರು ನಾವು ಜೈಕಾರದ ಘೋಷಣೆಗಳನ್ನ ಕೂಗುತ್ತಿದ್ದೆವು ಜಿಂದಾಬಾದ್ ಜಿಂದಾಬಾದ್ ಪೆರಿಯಾರ್ ಜಿಂದಾಬಾದ್ 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 ಪೆರಿಯಾರ್ ರಾಮಸ್ವಾಮಿ ನಾಯ್ಕರರು ಮೂಲತಃ ಕನ್ನಡಿಗರು ಅವರು ತಮಿಳುನಾಡಿನಲ್ಲಿ ಪ್ರಭಾವಶಾಲಿ ವ್ಯಕ್ತಿಯಾಗಿದ್ದರು ಅಲ್ಲಿಯ ಜನಪ್ರಿಯ ನಾಯಕರಾದ ಅಣ್ಣಾದುರೈ ಕರುಣಾನಿಧಿ ಪೆರಿಯಾರರ ಶಿಷ್ಯರು ಪೆರಿಯಾರರು ಕಡವಲ್ ಇಲ್ಲೈ ಕಡವಲ್ ಇಲ್ಲೈ ಕಡವಳ್ ಇಲ್ಲವೇ ಇಲ್ಲ ದೇವರು ಇಲ್ಲ ದೇವರು ಇಲ್ಲ ದೇವರು ಇಲ್ಲವೇ ಇಲ್ಲ ಕಡವಳ್ ಕರ್ಪಿತವನ್ ಮುಟ್ಟಾಳ್ ದೇವರನ್ನು ಸೃಷ್ಟಿಸಿದವನು ಮುಟ್ಟಾಳ ಕಡವಳ್ ಪರಪಿಯವನ್ ಅಯೋಗ್ಯನ್ ದೇವರನ್ನು ಪ್ರಚಾರ ಮಾಡುವವನು ಅಯೋಗ್ಯ ಕಡವಳ್ ಒಣಂಗುವಿರ್ವನ್ ಕಾಟು ಮೆರಾಂಡಿ ದೇವರಿಗೆ ನಮಸ್ಕರಿಸುವವನು ಕಾಡು ಮೃಗ ಪೆರಿಯೋ ಜಿಂದಾಬಾದ್ ಪೆರಿಯೋ ಜಿಂದಾಬಾದ್ ಪೆರಿಯೋ ಜಿಂದಾಬಾದ್ ಪೆರಿಯೋ ಜಿಂದಾಬಾದ್ ಪೆರಿಯೋ ಜಿಂದಾಬಾದ್ ಅರುಣ ದಾರಿಯಲ್ಲಿ ಅರುಣ ಬಿಂಬ ಛಾಯೆಯಲ್ಲಿ ಮೂಡಿ ಬಂದವೋ ನಮ್ಮ ಕಾಂತಿ ಸೂರ್ಯನೇ ಈಗೋ ಸ್ವೀಕರಿಸು ನಮ್ಮೆಲ್ಲರ ಕೆಂಪು ವಂದನೆ ಈಗೋ ಸ್ವೀಕರಿಸು ನಮ್ಮೆಲ್ಲರ ಕೆಂಪು ವಂದನೆ ಈಗೋ ಸ್ವೀಕರಿಸು ನಮ್ಮೆಲ್ಲರ ಕೆಂಪು ವಂದನೆ ಬೇಸಿಗೆ ರಾಜ್ಯದಲ್ಲಿ ಮಲ್ಲೇಶ್ವರಂನ ಕೃಷ್ಣ ಭವನದಲ್ಲಿ ನಡೆದ ಭಾರತೀಯ ಕಮ್ಯುನಿಸ್ಟ್ ಪಕ್ಷದ ಶಿಬಿರಕ್ಕೆ ನಾನು ಹಾಜರಾದೆ ಡಾಕ್ಟರ್ ಜಿ ರಾಮಕೃಷ್ಣರವರ ತರಗತಿಗಳಿಂದ ಪ್ರಭಾವಿತನಾದೆ ರಾಮಕೃಷ್ಣರ ಭಾಷಣದ ವ್ಯಂಗ್ಯ ಮೊನಚಾಗಿತ್ತು ಆಧುನಿಕ ವಾತಾವರಣದಲ್ಲಿ ಅಸ್ಪೃಶ್ಯತೆ ಆಚರಿಸುವುದು ಎಷ್ಟು ಕಷ್ಟ ಎಂದು ಅವರು ಚೆನ್ನಾಗಿ ವಿವರಿಸಿದರು ಒಬ್ಬ ಮಡಿವಂತನು ಶ್ರೀರಾಮ್ಪುರದಿಂದ ಬಸವನಗುಡಿಗೆ ಹೋಗಬೇಕಾದ್ರೆ ಬಸ್ ಹತ್ತಲೇಬೇಕು ನೋ 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 ತನ್ನ ಮಡಿ ಹಾಳಾಗುತ್ತದೆ ನೋ ಎಂಬ ಭಯ ಬಿದ್ದವನು ನಡೆದೇ ಹೋಗಬೇಕು ಆದ್ರಿಂದ ಆತ ಬಸ್ ಹತ್ತೇ ಹತ್ತಾನೆ ಆ ಬಸ್ಸಿನಲ್ಲಿ ಯಾವ್ಯಾವ ಜಾತಿಯವರು ಅವನನ್ನ ತಳ್ಳಿ ನೂಕಿ ಅವನ ಮಡಿ ಹಾಳಾಗುತ್ತೆ
ಈ ಮಡಿವಂತ ಮನೆಗೆ ಹೋಗಿ ತನ್ನ ಶಿವದಾರವನ್ನೋ ಜನಿವಾರವನ್ನೋ ಸೋಪಿನಲ್ಲಿ ತೊಳೆದುಕೊಂಡ್ರು ಇವನು ಮಡಿ ಉಳಿಯುವುದು. ಯಾಕೆ? ಯಾಕಂದ್ರೆ ಸೋಪಿನ ಫ್ಯಾಕ್ಟರಿಯಲ್ಲೂ 18% ನೇಮಕಾತಿ ಇದ್ದು ಅಲ್ಲಿಯೂ ಎಲ್ಲ ಜಾತಿಯ ಇದ್ದೆ. ಇನ್ನು ಕವಿ ಕವಿ ತನ್ನ ಆತ್ಮ ಸಂತೋಷಕ್ಕೆ ಮಾತ್ರ ಕವಿತೆ ಬರೆಯುವುದಾದ್ರೆ ಅದನ್ನ ಬರೆದು ತಾನೇ ಓದಿ ಸಂತೋಷ ಪಡಬೇಕೆ ಹೊರತು ಯಾಕೆ ಯಾಕೆ ಅಚ್ಚು ಹಾಕಿಸ್ಬೇಕು? ಕಾಮ್ರೇಡ್ ಜಿ ರಾಮಕೃಷ್ಣರವರಿಗೆ ಕೆಂಪು ವಂದನೆ, 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 ಕೆಂಪು ವಂದನೆ. ಎಲ್ಲಿಂದ ಬಂದಿರೆಂದು ಕೇಳಬಹುದು ನೀವು, ಎಲ್ಲಿಂದ ಬಂದಿರೆಂದು ಕೇಳಬಹುದು ನೀವು, ಜನರ ನಡುವೆ ನಿಂದ ಎಂದು ಹೇಳುತ್ತೀವಿ ನಾವು, ಜನರ ನಡುವೆ ನಿಂದ ಎಂದು ಹೇಳುತ್ತೀವಿ ನಾವು. ಇದೇ ಸಮಯದಲ್ಲಿ ಸಮುದಾಯದ ಮುಖ್ಯಸ್ಥರಾದ ಪ್ರಸನ್ನರ ಪರಿಚಯವಾಯಿತು. ಸಮುದಾಯದವರು ರಾಜ್ಯಾದ್ಯಂತ ಸಾಂಸ್ಕೃತಿಕ ಜಾಥಾ ಮಾಡುತ್ತಿದ್ದರು. ಎಲ್ಲೇ ಹೋಗಲಿ ಅವರ ನಾಟಕಕ್ಕೂ ಮೊದಲು 5-6 ನಿಮಿಷದ ನನ್ನ ಪುಟ್ಟ ಭಾಷಣ ಇರುತ್ತಿತ್ತು. ಜನರು ನಾಟಕದ ನಟರಿಗೆ ಮೆಚ್ಚುಗೆಯಿಂದ ಹಣ ಎಸೆಯುತ್ತಿದ್ದರು. ಆಶ್ಚರ್ಯವೆಂದರೆ ನನ್ನ ಭಾಷಣಕ್ಕೂ ಅನೇಕ ಕಡೆ ನೋಟುಗಳನ್ನು ಎಸೆಯುತ್ತಿದ್ದರು. ಮತ್ತೆ ಪಯಣ ಎಲ್ಲಿಗೆಂದು ಕೇಳಬಹುದು ನೀವು, ಮತ್ತೆ ಪಯಣ ಎಲ್ಲಿಗೆಂದು ಕೇಳಬಹುದು ನೀವು, ತಿರುಗಿ ಮತ್ತೆ ಜನರ ನಡುವೆ ಹೋಗುತ್ತೀವಿ ನಾವು, ತಿರುಗಿ ಮತ್ತೆ ಜನರ ನಡುವೆ ಹೋಗುತ್ತೀವಿ ನಾವು. ಈ ಅವಧಿಯಲ್ಲಿ ನಾವು ದಲಿತ ಸಂಘರ್ಷ ಸಮಿತಿಯನ್ನ ಸ್ಥಾಪಿಸಿದವು. ಲಕ್ಷಂತಾರ ನೋವುಗಳಲ್ಲಿ ನೀ ಹುಟ್ಟಿ ಬೆಳೆದೆಯಮ್ಮ ನನ್ನ ತಂಗಿ ಅನಸೂಯ. ಕೋಟಿ ಕೋಟಿ ಬಾಧೆಗಳಲ್ಲಿ ಲಕ್ಷಂತಾರ ನೋವುಗಳಲ್ಲಿ ನೀ ಹುಟ್ಟಿ ಬೆಳೆದೆ ಮನೆಯಲ್ಲಿ
ಸ್ಥಳಗಳನ್ನು ಸುತ್ತಿ ಕವಿತೆ ಓದಿ ಭಾಷಣ ಮಾಡಿದೆ. ಹಲವಾರು ಸಲ ಅಪರಾತ್ರಿಯಲ್ಲಿ ಊರುಗಳಿಗೆ ಹೋಗಿ ಬೆಳಗಿನ ತನಕ ಬೀದಿಯಲ್ಲಿ ಮಲಗಿದ್ದು ಉಂಟು. ಬೀದಿಯಲ್ಲಿ ಮಲಗಿದ್ದು ಉಂಟು. ಬಾತಂಗಿ ಬಾರವ್ವ ಬಾರೇ ರೈತನ ಮಗಳೇ ಹುಟ್ಟುಟೋರಿಗಂಜಿ ಹುಸಿ ಹೊಡೆದ ಹೊಂಬಾಳೆ ಬಾತಂಗಿ ಬಾರವ್ವ ಬಾರೇ ರೈತನ ಮಗಳೇ ಹುಟ್ಟುಟೋರಿಗಂಜಿ ಹುಸಿ ಹೊಡೆದ ಹೊಂಬಾಳೆ ಹುಟ್ಟುಟೋರಿ ಗಂಜಿ ಹುಸಿ ಹೊಡೆದ ಹೊಂಬಾಳೆ ತಾಯೇ ಬಾತಂಗ್ಯವ್ವ ಬಿಸಿಲಲ್ಲಿ ನಂದವಳೆ ತಂಗಿ ಬಾ ತಾಯವ್ವ ಮಾಯೆಯ ಹೆಸರಲ್ಲಿ ನಂದವಳೆ ಮಾಯೆಯ ಹೆಸರಲ್ಲಿ ನಂದವಳೆ ಮಾಯೆಯ ಹೆಸರಲ್ಲಿ ನಂದವಳೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಒಬ್ಬ ದಲಿತನ ಮೇಲೆ ಹಲ್ಲೆ ನಡೆದಿತ್ತು. ನಾವು ಆ ಊರಿಗೆ ಹೋಗಿದ್ದೆವು. ಅವನ ತಲೆಗೆ ಭಾರಿ ಪೆಟ್ಟಾಗಿತ್ತು. ತಲೆಗೆ ಬ್ಯಾಂಡೇಜು ಹಾಕಿದ್ದೆವು. ಹಾ, ಪತ್ರಿಕಾ ಪ್ರಚಾರಕ್ಕೆ ಫೋಟೋ ಕೊಡೋಣ ಎಂದು ಫೋಟೋ ತೆಗೆಸಲು ಹೇಳಿದೆವು. ಫೋಟೋದಲ್ಲಿ ಆತ ನಗುತ್ತಿದ್ದ. ಛಾಯಾಗ್ರಾಹಕ ಫೋಟೋ ತೆಗೆಯುವಾಗ ಇವನನ್ನ ಸ್ಮೈಲ್ ಎಂದನಂತೆ. ಆದ್ದರಿಂದ ಈತ ನೊಕ್ಕು ಬಿಟ್ಟಿದ್ದ. ಆದ್ದರಿಂದ ಏಟು ತಿಂದವನ ಕೇಸು ದುರ್ಬಲವಾಯಿತು. ಆದ್ದರಿಂದ ಏಟು ತಿಂದವನ ಕೇಸು ದುರ್ಬಲವಾಯಿತು. ಜನಕರು ಜನರೇ, ಜನಕ ಜನ ಜನ ಜನಕರು ಜನರೇ, ಜನಕ ಜನ ಜನರೇ, ಜನಕರು ಜನರೇ, ಜನಕ ಜನ ಜನರೇ, ಜನಕರು ಜನರೇ, ಜನಕ ಜನ ಜನರೇ, ಜನಕರು ಜನರೇ, ಜನಕ ಜನ ಜನರೇ. ಕೀರಂ ನಾಗರಾಜ್ ಅವರು ಒಂದು ಬಾಡಿಗೆ ಸೈಕಲ್ನಲ್ಲಿ ಬಸವನ ಗುಡಿಯಿಂದ ಪ್ರೆಸ್ಸಿಗೆ ಬಂದು ದಿನವೂ ಪ್ರೂಫ್ ನೋಡಿ ಹೋಗುತ್ತಿದ್ದರು. ದಾವಣಗೆರೆಯಲ್ಲಿ ನಡೆದ ಪ್ರಗತಿ ಪಂತಹ ಸಮ್ಮೇಳನದಲ್ಲಿ ಬಿಡುಗಡೆಯಾಯಿತು. ಇಲ್ಲಿಯವರೆಗೆ ಈ ಕೃತಿ 30 ಮುದ್ರಣ ಕಂಡಿದೆ. ಸುಮಾರು 50,000 ಹೆಚ್ಚು ಪ್ರತಿಗಳು ಖರ್ಚಾಗಿವೆ. 50,000 ಹೆಚ್ಚು ಪ್ರತಿಗಳು ಖರ್ಚಾಗಿವೆ. ನಾ
ಚಿನ್ನದ ಪದಕದೊಂದಿಗೆ ಪ್ರಥಮ ಶ್ರೇಣಿಯಲ್ಲಿ ಕನ್ನಡ MA ಪದವಿ ಪಡೆದೆ. ಒಂದು ದಿನ ಸೆಂಟ್ರಲ್ ಕಾಲೇಜಿನ ಕಲ್ಲಿನ ಮೇಲೆ ಕುಳಿತಿದ್ದೆ. ಆಗ ಕಾಳೆಗೌಡ ನಾಗವಾರ ಮತ್ತು DR ನಾಗರಾಜ್ ನನ್ನನ್ನು ಹುಡುಕುತ್ತಾ ಬಂದರು. ಹೇ JSS ಸ್ವರ್ಣ ಕೂಡಲೇ ನೋಡ್ಬೇಕಂತೆ. ಮಾರನೇ ದಿನ JSS ಅವರ ಮನೆಗೆ ಹೋದೆ. ಅವರು ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಸಂಶೋಧನಾ ಸಹಾಯಕನ ಹುದ್ದೆ ಖಾಲಿ ಇರುವುದಾಗಿಯೂ ಅದಕ್ಕೆ ಒಂದು ಅರ್ಜಿ ಕೊಡಿ ಎಂದು ಕೇಳಿದರು. ಅಲ್ಲಿಯೇ ಅರ್ಜಿ ಬರೆಸಿ ತೆಗೆದುಕೊಂಡರು. ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಒಂದು ಕುರ್ಚಿ ಒಂದು ಮೇಜನ್ನ ದೊರಕಿಸಿಕೊಟ್ಟರು. ಒಂದು ಕುರ್ಚಿ ಒಂದು ಮೇಜನ್ನ ದೊರಕಿಸಿಕೊಟ್ಟರು. ಧಾರವಾಡ. ಚಂದ್ರು ತಿಪ್ಟೂರು. ನಾನು ಗಣೇಶ್ ಹೆಗ್ಗೋಡು. ಗಣೇಶ್ M ಉಡುಪಿ. ಜೈರಾಮ್ ಮೈಸೂರು. ರಾಮನಹಳ್ಳಿ ಸ್ವಾಮಿ ಮಂಡ್ಯ.